ಎಲ್ಲರನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬಿಎಂಟಿಸಿ ಸಿ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಲ್ಯಾಂಡ್ ಸರ್ವೇರ್ ಅಂತ ಏನಿದೆ ಅದಕ್ಕಾಗಿರಬಹುದು ಅಥವಾ ಸಿ ಗ್ರೂಪ್ಸ್ ಅಲ್ಲಿ ಕರೆದಿದಾರಲ್ಲ ಅವುಗಳ ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಪಿಡಿಒ ಪಿ ಐ ಮತ್ತು ಕೆ ಎಸ್ ಎಲ್ಲವನ್ನ ತಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಸ್ಪೆಷಲಿ ಕರ್ನಾಟಕದ ಕಿರು ಪರಿಚಯ ಸೊ ಭೌಗೋಳಿಕವಾಗಿ ನಾವು ಹೆಂಗ್ ಭಾರತದ ಭೂಗೋಳ ಶಾಸ್ತ್ರ ಅಂತ ಹೇಳಿ ಭಾರತಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂತ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಆಡ್ ಮಾಡ್ಕೊತ ಹೋಗ್ತೇವೆ ನೋಡ್ತಾ ಹೋಗ್ತೇವೆ ಅದೇ ರೀತಿ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಪರಿಚಯ ಕೂಡ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಇತ್ತೀಚೆಗೆ ನಮ್ಮ ಒಂದು ಸಿಲಬಸ್ ಕಾಪಿ ನೋಡಿದ್ರೆ ಅತಿ ಹೆಚ್ಚು ಯಾವ್ದು ಮೆನ್ಶನ್ ಮಾಡಿದ್ರೆ ಭಾರತದ ಸಂಬಂಧಿತ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತ ಮೆನ್ಷನ್ ಮಾಡಿದಾನೆ ಸೊ ಹಾಗಾಗಿ ಭಾರತದ ಸಂಬ ಸಂಬಂಧಿತವಾಗಿರ್ತಕ್ಕಂಥ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತಂದಾಗ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂತ ಕೆಲವಷ್ಟು ಜಿಯೋಗ್ರಫಿಕಲ್ ಏನು ಜಿಯೋಗ್ರಾಫಿಕಲ್ ಆಗಿ ಸಂಬಂಧಪಟ್ಟಂತೆ ಅಥವಾ ಭೌಗೋಳಿಕವಾಗಿ ಸಂಬಂಧಪಟ್ಟಂಗೆ ಕರ್ನಾಟಕಕ್ಕೆ ಏನೇನ್ ಏನೇನ್ ಕವರ್ ಆಗುತ್ತೆ ಅನ್ನೋದನ್ನ ಅಥವಾ ಕರ್ನಾಟಕ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಸಣ್ಣ ಕಿರು ಪರಿಚಯವನ್ನ ಈ ಕ್ಲಾಸ್ ಅಲ್ಲಿ ನಾನು ನಿಮಗ್ ಮಾಡ್ಕೊಡ್ತಾ ಇದ್ದೇನೆ ಹಂಗಾದ್ರೆ ಸೊ ಕರ್ನಾಟಕ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಏನಿದೆ ಕರ್ನಾಟಕಕ್ಕೆ ಏನಂತ ಯಾಕೆ ಯಾವ ಒಂದು ವಿಷಯದಿಂದ ಕರ್ನಾಟಕ ಕರ್ನಾಟಕ ಅಂತ ಹೆಸರು ಬರುತ್ತೆ ಕರ್ನಾಟಕದಲ್ಲಿರ್ತಕ್ಕಂತಹ ಭೌಗೋಳಿಕ ಸ್ಥಾನಮಾನ ಏನಿದೆ ಅದ ಅಥವಾ ಅದರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನೃತ್ಯಗಳು ಯಾವ್ಯಾವ ಇದ್ದಾವೆ ಪ್ರ ಇದು ಇರತಕ್ಕಂತ ಬುಡಕಟ್ಟು ಸಮುದಾಯಗಳು ಯಾವಿದಾವೆ ಸೊ ಕರ್ನಾಟಕದ ಪ್ರಮುಖ ನದಿಗಳು ಯಾವ್ಯಾವ ಇದ್ದಾವೆ ಸೊ ಉತ್ತರಾಭಿಮುಖ ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಯಾವಿದಾವೆ ಸೊ ಇವೆಲ್ಲ ಪಾಯಿಂಟ್ಸ್ ಅನ್ನ ಈ ಒಂದ್ ಕ್ಲಾಸ್ ಒಳಗಡೆ ಇನ್ ಶಾರ್ಟ್ ಆಗಿ ನಾವು ನಾವು ನೋಡ್ತಾ ಬರೋಣ ಹಂಗಾದ್ರೆ ಕರ್ನಾಟಕ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಅಂತಂದಾಗ ಕರ್ನಾಟಕ ರಾಜ್ಯ ಕರ್ನಾಟಕ ಹೇಳಿ ಹೆಸರು ಬರೋಕ್ಕಿಂತ ಮುಂಚೆ ಏನಾಗಿತ್ತು ಅಂತಾರ ಮೈಸೂರಿನ ಒಡೆಯರ್ ಆಳ್ವಿಕೆ ಮಾಡ್ತಾ ಇರತ್ತೆ ಮೈಸೂರು ಸಂಸ್ಥಾನ ಅಂತ ಆಗಿ ಆಗಿರತ್ತೆ ಹೌದಾ ಸೊ ಆಡಳಿತ ವಿಭಾಗಕ್ಕೆ ಅಥವಾ ಮೈಸೂರು ಅರಸರ ಒಡೆತನದಲ್ಲಿದ್ದಾಗ ಸೊ ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನ ಸೇರ್ಕೊಂಡು ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೇಳರೊಳಗಡೆ ಮೈಸೂರು ಪ್ರಾಂತ್ಯ ಅಂತ ಹೇಳ್ಬಿಟ್ಟು ಉಗಮ ಮಾಡ್ಕೊಂಡಿರ್ತಾರೆ ಹೌದಾ ಮೈಸೂರು ಪ್ರಾಂತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಹಾಗಾದ್ರೆ ಇಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೇಳರೊಳಗಡೆ ಸ್ಪೆಷಲಿ ಹತ್ತೊಂಬತ್ತು ನೂರ ಏನಾಗುತ್ತೆ ಅಂತಂದ್ರೆ ಕರ್ನಾಟಕದ ಒಂಬತ್ತು ಜಿಲ್ಲೆಗಳು ಸ್ಪೆಷಲಿ ದಕ್ಷಿಣದ ಒಂಬತ್ತು ಅಂದ್ರ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂತಹ ಈ ಒಂದು ಒಂಬತ್ತು ಜಿಲ್ಲೆಗಳನ್ನ ಸೇರಿಸ್ಕೊಂಡು ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಒಡೆಯರ್ ಏನ್ ಮಾಡ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಅದ್ರನ್ನ ಹೊಸದಾಗಿ ರೂಪಿಸ್ಕೊಂಡಿರ್ತಾರೆ ಅಥವಾ ಉದಯವಾಗಿರುತ್ತೆ ಹಾಗಾದ್ರೆ ಈ ಮೈಸೂರು ಪ್ರಾಂತ್ಯದಲ್ಲಿ ಕನ್ನಡಿಗರನ್ನ ಒಂದ್ ಮಾಡ್ಕೋಬೇಕು ಕನ್ನಡಿಗರ ಏನಾಗಿರ್ತಾರೆ ಅಂದ್ರೆ ಎಲ್ಲಾ ಪ್ರಾಂತ್ಯಗಳು ಹರಿದು ಹಂಚೋಗಿರ್ತಾರೆ ಅದು ಮುಂಬೈ ಹೈದರಾಬಾದ್ ಮುಂಬೈ ಪ್ರಾಂತ್ಯದೊಳಗಡೆ ಆಗಿರ್ಬಹುದು ಹೈದರಾಬಾದ್ ಪ್ರಾಂತ್ಯದೊಳಗಡೆ ಆಗಿರ್ಬೋದು ಮದ್ರಾಸ್ ಪ್ರಾಂತ್ಯದೊಳಗಡೆ ಆಗಿರ್ಬೋದು ಅಥವಾ ಕೊಡಗು ಪ್ರಾಂತದಲ್ಲಿ ಆಗಿರ್ಬೋದು ಹರಿದು ಹಂಚೋಗಿರುತ್ತೆ ಕರ್ನಾಟಕ ಹರಿದು ಹಂಚೋಗಿರ್ತಕ್ಕಂತಹ ಕನ್ನಡಿಗರನ್ನ ಉಂಟು ಮಾಡೋದಕ್ಕ ನಾವೇ ಅಂದ್ರೆ ಒಂದು ಗುಡ್ಸುದಕ್ಕ ನಾವೇನ ಕರಿತೀವಿ ಅಂತಾರೆ ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಏಕೀಕರಣ ಅಂತ ಕರಿತೀವಿ ಸೊ ಕರ್ನಾಟಕ ಕರ್ನಾಟಕ ಅಂದ್ರೆ ಏಕೀಕರಣ ಆದ ನಂತರ ಹೆಸರು ಹೆಸರಿಡ್ತೀವೋ ಅದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಗಿರುತ್ತೆ ಹಾಗಾದ್ರೆ ಮೈಸೂರು ಈ ಒಂದು ಮುಂಬೈ ಪ್ರಾಂತ್ಯ ಆಗಿರ್ಬೋದು ಹೈದರಾಬಾದ್ ಪ್ರಾಂತ್ಯ ಆಗಿರ್ಬೋದು ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು ಕೊಡಗು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಕನ್ನಡಿಗರನ್ನ ಒಂದು ಮಾಡ್ಕೊಂಡು ಅದಕ್ಕೆ ಏನಂತ ಹೆಸರು ಕೊಡ್ತಾರೆ ಅಂತಂದ್ರೆ ಮೈಸೂರು ರಾಜ್ಯ ಅಂತ ಹೆಸರು ಕೊಡ್ತಾರೆ ಯೂನಿಫಿಕೇಶನ್ ಆಫ್ ಕರ್ನಾಟಕ ಕರ್ನಾಟಕದ ಏಕೀಕರಣ ಅಂತ ಹೇಳ್ತಿವಾಗ ನಾವು ಹಂಗಾದ್ರೆ ಅದಾದ ನಂತರ ಅದು ಕರ್ನಾಟಕ ಅಂತೇಳ್ಬಿಟ್ಟು ಹೆಸರು ಬಂದಿದ್ದ ಯಾವಾಗ ಅಂದ್ರ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳ್ಬಿಟ್ಟು ಮರುನಾಮಕರಣ ಮಾಡಿದ್ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದರ ಏನ್ ಮಾಡ್ತಾರೆ ಅಂತಾರ ಕರ್ನಾಟಕವನ್ನ ಅಂದ್ರೆ ಮೈಸೂರು ರಾಜ್ಯ ಇದ್ದದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ ಸೊ ಹೆಸರು ಚೇಂಜ್ ಯಾವಾಗ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ ಮೂರು ನವೆಂಬರ್ ಒಂದ್ರು ನಿಮ್ ಗೊತ್ತು ನವೆಂಬರ್ ಒಂದರ ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂತ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಹಂಗಾದ್ರೆ ಕರ್ನಾಟಕ ಎಂಬ ಹೆಸರನ್ನ ಸೂಚಿಸಕ್ಕಂತವ್ರು ಯಾರ ಹಾಗಾದ್ರೆ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ ಹಾಗಾದ್ರೆ ಕರ್ನಾಟಕನೇ ಅಂತೇಳ್ಬಿಟ್ಟು ಹೆಸರು ಅಂತ ಅಂತೇಳ್ಬಿಟ್ಟ ಕರ್ನಾಟಕ ಅನ್ನೋ ಪದವನ್ನ ಸೂಚಿಸಿರ್ತಕ್ಕಂತ ಕವಿ ಯಾರು ಅಂತಂದ್ರ ಚದುರಂಗ ಅಂತಕ್ಕಂತಹ ಕವಿ ಸೊ ಚದುರಂಗ ಅಂತಕ್ಕಂತ ಕವಿ ಏನ್ ಮಾಡ್ತಾರೆ ಅಂತಾರ ಕರ್ನಾಟಕ ಅಂತೇಳ್ಬಿಟ್ಟು ಹೆಸರನ್ನ ಸಜೆಸ್ಟ್ ಮಾಡ್ತಾರೆ ಹಾಗಾದ್ರೆ ಕರ್ನಾಟಕ ಅಥವಾ ಮೈಸೂರು ಸಂಸ್ಥಾನ ಇದ್ದಾಗ ಏನಾಗಿರುತ್ತೆ ಅಂತಂದ್ರ ಅರಮನೆ ಸತ್ಯಾಗ್ರಹ ಅಂದ್ರೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಏನ್ ಮೈಸೂರು ಶಾಲಾ ಮೈಸೂರು ರಾಜ್ಯ ಇರುತ್ತೋ ಆ ಸಮಯದೊಳಗಡೆ ಏನಾಗುತ್ತೆ ಅಂತಾರ ಒಂದು ಅರಮನೆ ಸತ್ಯಾಗ್ರಹ ಅಂತ ಉಂಟಾಗಿರತ್ತ ಈ ಅರಮನೆ ಸತ್ಯಾಗ್ರಹದ ನಾಯಕತ್ವವನ್ನ ಯಾರು ವಹಿಸ್ಕೊಂಡಿರ್ತಾರೆ ಅಂತಾರ ಕೆ ಸಿ ರೆಡ್ಡಿ ಅವರು ವಹಿಸ್ಕೊಂಡಿರ್ತಾರೆ ಹಾಗಾದ್ರೆ ಯಾರು ಕೆ ಸಿ ರೆಡ್ಡಿ ಅಂತಂದ್ರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆದವ್ರು ಯಾರು ಅಂತ ಕೆ ಸಿ ರೆಡ್ಡಿ ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಾನೆ ಸೊ ಮೈಸೂರು ರಾಜ್ಯದ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಈ ರೀತಿ ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಾನೆ ಸೊ ಹಾಗಾಗಿ ನೆನ್ಪಿಟ್ಕೊಡ್ರಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅಂತಂದ್ರೆ ಕೆ ಸಿ ರೆಡ್ಡಿ ಅವರು ಅದ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆಲಸ ಮಾಡಿದವರು ಯಾರು ಅಂತಾರೆ ಕೆ ಸಿ ರೆಡ್ಡಿ ಅಂತ ಹೇಳ್ತೀವಿ ಹಾಗಾದ್ರೆ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರ ಯಾರು ನಮ್ಗೆ ಗೊತ್ತು ಕರಾಜ್ಯಪಾಲರು ಇರ್ತಾರೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ ಸೊ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಿಂದಾಗಿ ಯಾರು ಇರ್ತೀವಿ ಯಾರಿದ್ರು ಅಂತಾರ ಕೆ ಸಿ ರೆಡ್ಡಿ ಅವರಿದ್ರು ಹಾಗಾದ್ರೆ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತರ ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ತೀವಿ ಯಾರು ಅಂತಾರ ಜಯ ಚಾಮರಾಜೇಂದ್ರ ಒಡೆಯರ್ ಸೊ ಇವ್ರ ಏನಾಗಿರ್ತಾರೆ ಅಂತಾರ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂದ್ರ ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ತೀವಿ ಹಾಗಾದ್ರೆ ಏಕೀಕೃತ ವಿಶಾಲ ಮೈಸೂರು ರಾಜ ನಾನು ಅವಾಗ್ಲೇ ಹೇಳಿದೆ ಹರಿದು ಹೋಗಿರ್ತಕ್ಕಂಥ ಕನ್ನಡಿಗರನ್ನ ಒಂದು ಮಾಡೋದಕ್ಕೆ ಕರ್ನಾಟಕದ ಏಕೀಕರಣ ಅಂತ ಹೇಳ್ತೀವಿ ಏಕೀಕರಣ ಮೈಸೂರು ರಾಜ್ಯ ಅಂತ ಏನಿದನು ಆ ಏಕೀಕರಣ ವಿಶಾಲ ಮೈಸೂರಿನೊಳಗಡೆ ಒಳಗಡೆ ಆಗಿರ್ತಕ್ಕಂತ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಏಕೀಕರಣ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಎಸ್ ನಿಜಲಿಂಗಪ್ಪ ಅಂತ ಹೇಳ್ತೀವಿ ಯಾರಿದ್ದಾರೆ ಅಂತ ಎಸ್ ನಿಜಲಿಂಗಪ್ಪ ಇಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರ ಕೆ ಸಿ ರೆಡ್ಡಿ ಏಕೀಕೃತ ವಿಶಾಲ ಮೈಸೂರಿನ ಮೊದಲ ರಾಜ್ಯ ಮೊದಲ ಮುಖ್ಯಮಂತ್ರಿ ಯಾರು ಅಂತಾರ ಎಸ್ ನಿಜಲಿಂಗಪ್ಪ ಹಾಗಾದ್ರೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತಂದ್ರ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಹಿಂದುಳಿದ ವರ್ಗಗಳ ಆಯೋಗದ ನೇಕಾರ ಅಥವಾ ಹರಿಕಾರ ಅಂತ ಏನ್ ಕರಿತೀವಿ ಸೊ ಡಿ ದೇವರಾಜ್ ಅರಸ್ ಅವ್ರ ಏನಾಗಿರ್ತಾರೆ ಅಂದ್ರ ಕರ್ನಾಟಕ ಅಂತ ಮರುನಾಮಕರಣ ಆದಾಗ ಇದಿರ್ತಕ್ಕಂತ ಮುಖ್ಯಮಂತ್ರಿ ಆಗಿರ್ತಾರೆ ಹಾಗಾದ್ರೆ ಈ ಅವಧಿ ಒಳಗಡೆ ರಾಜ್ಯಪಾಲರು ಯಾರಾಗಿರ್ತಾರೆ ಅಂತರ ಮೋಹನ್ ಲಾಲ್ ಸುಖಾಡಿ ಅವರು ರಾಜ್ಯಪಾಲರಾಗಿರ್ತಾರೆ ಅಂದ್ರೆ ಕರ್ನಾಟಕ ಅಂತೇಳಿ ಮರುನಾಮಕರಣ ಏನಾಗಿರುತ್ತೋ ಈ ಅವಧಿ ಒಳಗಡೆ ಮುಖ್ಯಮಂತ್ರಿ ಆದವ್ರು ಯಾರು ಅಂತಂದ್ರ ಮುಖ್ಯಮಂತ್ರಿ ಡಿ ದೇವರಾಜ್ ಅವರು ಅದೇ ರೀತಿ ರಾಜ್ಯಪಾಲರು ಯಾರಾಗಿರ್ತಾರೆ ಅಂತಾರ ಮೋಹನ್ ಲಾಲ್ ಸುಖಾಡಿ ಅವ್ರ ಏನಾಗಿರ್ತಾರೆ ಅಂತಾರ ಈ ಒಂದು ಕರ್ನಾಟಕದ ರಾಜ್ಯಪಾಲರ್ ಆಗಿರ್ತಾರೆ ಸೊದ್ರೇನ್ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಏನಿದೆ ಕರ್ನಾಟಕ ಯಾವ ಅಕ್ಷಾಂಶ ಮತ್ತು ರೇಖಾಂಶದ ವಿಭಾಗದೊಳಗಡೆ ಹಂಚಿಕೆ ಆಗಿದೆ ಅಂತ ನೋಡಿದಾಗ ಸೊ ಭೌಗೋಳಿಕ ಸ್ಥಾನಮಾನ ಅಂತ ಹೇಳ್ತೀವಿ ಸೊ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ನೋಡಿದಾಗ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತಂದ್ರ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಅಂತ ಹೇಳ್ತೀವಿ ಸೊ ಕರ್ನಾಟಕದ ಟೋಟಲ್ ಏನ್ ದಕ್ಷಿಣದಿಂದ ಉತ್ತರ ವರ್ಗ ಆಗಿರ್ಬೋದು ಪೂರ್ವದಿಂದ ಪಶ್ಚಿಮದ ವರ್ಗ ಆಗಿರ್ಬೋದು ಟೋಟಲ್ ಏರಿಯಾ ಎಷ್ಟೈತಿ ಒಟ್ಟು ವಿಸ್ತೀರ್ಣ ಎಷ್ಟೈತಿ ಅಂತಂದ್ರೆ ಹತ್ ಒಂದ್ ಲಕ್ಷದ ತೊಂಬತ್ ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ನಷ್ಟ ಏರಿಯಾವನ್ನ ಏನ್ ಮಾಡುತ್ತೆ ಅಂತಂದ್ರ ಈ ಒಂದು ಕರ್ನಾಟಕ ಆವರಿಸ್ಕೊಂಡಿದೆ ಹಾಗಾದ್ರೆ ಎಷ್ಟನೆಯ ರಾಜ್ಯ ಭಾರತದಲ್ಲಿ ಅಂತಂದ್ರೆ ಕರ್ನಾಟಕ ಭಾರತದ ಆರನೇಯ ದೊಡ್ಡ ರಾಜ್ಯ ಅಂತ ಹೇಳ್ತೀವಿ ಹಾಗಾದ್ರೆ ದೇಶದ ಒಟ್ಟಾರೆ ವಿಸ್ತೀರ್ಣದೊಳಗಡೆ ಎಷ್ಟು ಪರ್ಸೆಂಟ್ ಪಾಲನ್ನ ಕರ್ನಾಟಕ ಹೊಂದಿದೆ ಅಂತ ನೋಡಿದಾಗ ಫೈವ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಷ್ಟು ಪಾಲನ್ ಯಾರು ಹೊಂದಿದ್ದಾರೆ ಅಂತ ನಮ್ಮ ಕರ್ನಾಟಕ ಹೊಂದಿದೆ ಅದ ಸೊ ಹಾಗಾದ್ರೆ ಟೋಟಲ್ ನಮ್ಮ ಭಾರತದ ವಿಸ್ತೀರ್ಣದೊಳಗಿಂದ ಎಷ್ಟು ಪರ್ಸೆಂಟ್ ಕರ್ನಾಟಕದ ಪಾಲಾಗಿದೆ ಅಂತಂದ್ರೆ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಅಷ್ಟು ಕರ್ನಾಟಕದ ಪಾಲಾಗಿದೆ ಹಾಗಾದ್ರೆ ಯಾವ ಅಕ್ಷಾಂಶ ಮತ್ತು ರೇಖಾಂಶದ ಮಧ್ಯ ಬರ್ತತಿ ಅಂತಂದ್ರೆ ಕರ್ನಾಟಕವು ಹನ್ನೊಂದು ಪಾಯಿಂಟ್ ಮೂರು ಒಂದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಉತ್ತರ ಅಕ್ಷಾಂಶದ ವರ್ಗು ಏನಾಗುತ್ತೆ ಅಂತ ವಿಸ್ತರಿಸಿಕೊಂಡಿದೆ ಹಾಗಾದ್ರೆ ಇಲ್ಲಿ ಯಾವ ರೇಖಾಂಶಗಳ ಮಧ್ಯೆ ಅಂತಂದ್ರೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿ ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಡಿಗ್ರಿ ಉತ್ ಈ ಒಂದು ಪೂರ್ವ ರೇಖಾಂಶದ ವರ್ಗುಣ ಏನಾಗಿದೆ ಅಂತಂದ್ರ ಹಮ್ಕೊಂಡಿದೆ ಆದ್ರೆ ನಿಮ್ಗೆ ಗೊತ್ತು ಅಕ್ಷಾಂಶಗಳು ಅಂತಂದಾಗ ಸೊ ಉತ್ತರದಿಂದ ದಕ್ಷಿಣ ಉತ್ತರದಿಂದ ಸಾರಿ ಪೂರ್ವದಿಂದ ಪಶ್ಚಿಮ ಕೇಳ್ದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳಂದ್ರೆ ಇಮ್ಯಾಜಿನರಿ ಲೈನ್ಸ್ ಅಂತ ಏನ್ ಹೇಳ್ತೀವಿ ಅಕ್ಷಾಂಶಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಉತ್ತರದಿಂದ ದಕ್ಷಿಣ ಕೇಳ್ದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೊ ಇವುಗಳು ಏನಾಗಿರ್ತಾವಂತ ಅಕ್ಷಾಂಶಗಳಾಗಿರ್ತವೆ ಸೊ ಪೂರ್ವದಿಂದ ಪಶ್ಚಿಮ ಕೇಳ್ದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶಗಳು ಅಂತ ಕರೆದ್ರೆ ಉತ್ತರದಿಂದ ದಕ್ಷಿಣಕ್ಕೆಳದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ನಾವೇನ ಕರಿತೀವಿ ಅಂತರ ರೇಖಾಂಶಗಳು ಅಂತ ಹೇಳ್ತೀವಿ ಸೊ ಈ ಎರಡು ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕ ಹಂಚಿಕೆ ಆಗಿದೆ ಹೌದಾ ಸೊ ಹಂಗಾದ್ರೆ ಇದನ್ ಬಿಟ್ಟು ನಮ್ಗೆ ಏನ್ ಇಂಪಾರ್ಟೆಂಟ್ ಭೌಗೋಳಿಕ ಸ್ಥಾನಮಾನ ಅಂತಂದಾಗ ಕರ್ನಾಟಕದ ತುತ್ತ ತುದಿಗಳು ಯಾವಿದಾವೆ ನಾವು ಭಾರತದ ತುತ್ತ ತುದಿಗಳನ್ನ ನಾವು ನೋಡ್ತೀವಿ ಹೌದಾ ಭಾರತ ತುತ್ತ ತುದಿ ಅಂತಾಗ ಉತ್ತರ ತುದಿ ಯಾವುದು ಅಂತರ ಇಂದಿರಾ ಕೋಲ್ ಅಂತ ಏನ್ ಹೇಳ್ತೀವಿ ದಕ್ಷಿಣ ತುದಿ ಅಂತಂದಾಗ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ ಹೌದಾ ಸೊ ಪೂರ್ವದ ತುದಿ ಅಂತಂದಾಗ ಅರುಣಾಚಲ ಪ್ರದೇಶದ ಕಿಬಿತು ಅಂತ ಅಂದ್ರೆ ಪಶ್ಚಿ ಇದು ಒಂದು ಪೂರ್ವ ತುದಿ ಅಂದಾಗ ಅರುಣಾಚಲ ಪ್ರದೇಶದ ಕಿಬಿತು ಅಂತ ಹೇಳ್ತೀವಿ ಪಶ್ಚಿಮ ಅಂದಾಗ ಯಾವುದು ಅಂದ್ರೆ ಗುಜರಾತ್ ನ ಸರ್ಕ್ರಿಸ್ ಜಿಲ್ಲೆಯ ಗುಹಾರ್ ಅಂತ ಹೇಳ್ಬಿಟ್ಟು ಭಾರತದ ತುತ್ತ ತುದಿಗಳನ್ನ ಹೆಂಗ್ ನೋಡ್ತೀವಿ ಅದೇ ರೀತಿ ಕರ್ನಾಟಕದ ತುತ್ತ ತುದಿಗಳನ್ನ ನೋಡಿದಾಗ ಹೌದಾ ಕರ್ನಾಟಕದ ತುತ್ತ ತುದಿಗಳನ್ನ ನೋಡಿದಾಗ ಕರ್ನಾಟಕದ ಉತ್ತರ ತುದಿ ಯಾವುದು ಅಂತ ನೋಡಿದ್ರೆ ಹೌದಾ ಕರ್ನಾಟಕದ ಉತ್ತರ ತುದಿ ಯಾವುದು ಅಂತಂದ್ರ ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ ಸೊ ಬೀದರ್ ಜಿಲ್ಲೆಯ ಮುಖೇಡ ಅಂತಕ್ಕಂಥದ್ದು ಏನಾಗತ್ತೆ ಅಂತ ಕರ್ನಾಟಕದ ತುತ್ತ ತುದಿ ಉತ್ತರದ ತುದಿ ಯಾವುದು ಅಂತಂದ್ರ ಬೀದರ್ ಜಿಲ್ಲೆಯ ಮುಖೇಡ ಅಂತಕ್ಕಂಥದ್ದು ಸೊ ಉತ್ತರ ತುದಿ ಯಾವುದು ಅಂತರ ಬೀದರ್ ಜಿಲ್ಲೆಯ ಮುಖೇಡ ಹಾಗಾದ್ರೆ ದಕ್ಷಿಣದ ತುದಿ ಯಾವುದು ಅಂತರ ಚಾಮರಾಜನಗರ ಅಂತ ಹೇಳ್ತೇವ ಹೌದಾ ದಕ್ಷಿಣ ತುದಿ ಯಾವುದು ಅಂತಂದ್ರ ಚಾಮರಾಜನಗರ ಅಂತ ಹೇಳ್ತಿವಿ ಹಾಗಾದ್ರೆ ಪೂರ್ವದ ತುದಿ ಯಾವುದು ಅಂದ್ರ ಕೋಲಾರ ಜಿಲ್ಲೆಯ ಮುಳು ಅಂತ ಹೇಳ್ತೀವಿ ಪೂರ್ವದ ತುದಿ ಯಾವುದು ಅಂತಾರ ಈ ಒಂದು ಕೋಲಾರ ಜಿಲ್ಲೆಯ ಮುಳು ಅಂತಕ್ಕಂಥದ್ದು ಏನಾಗತ್ತೆ ಅಂತರ ಪೂರ್ವ ತುದಿ ಆಗತ್ತೆ ಹಾಗಾದ್ರೆ ಪಶ್ಚಿಮದ ತುದಿ ಯಾವುದು ಅಂತರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂತ ಏನ್ ಕರಿತೀವಿ ಈ ಕಾರವಾರ ಏನಾಗತ್ತೆ ಅಂತಂದ್ರ ಈ ಒಂದು ಕಾರವಾರ ಅಂತಕ್ಕಂಥದ್ದು ಪಶ್ಚಿಮದ ತುತ್ತ ತುದಿ ಆಗತ್ತ ಹಾಗಾದ್ರೆ ಇಲ್ಲಿ ಉತ್ತರದ ತುದಿ ಅಂತಂದಾಗ ಬೀದರ್ನ ಮುಖೇಡ ದಕ್ಷಿಣ ತುದಿ ಅಂತಂದಾಗ ಚಾಮರಾಜನಗರ ನೆಕ್ಸ್ಟ್ ಯಾವುದು ಅಂದ್ರ ಪೂರ್ವದ ತುದಿ ಅಂತಂದಾಗ ಕೋಲಾರದ ಮುಳುಬಾಗಿಲು ಆಕಡೆ ಪಶ್ಚಿಮ ತುದಿ ಅಂತಂದಾಗ ಯಾವುದು ಅಂತಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೊ ಈ ನಾಲ್ಕು ಏನ್ ಅಂದ್ರೆ ಉತ್ತರ ತುದಿ ದಕ್ಷಿಣ ತುದಿ ಪೂರ್ವ ತುದಿ ಮತ್ತು ಪಶ್ಚಿಮ ತುದಿಗಳು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ ಹಾಗಾದ್ರೆ ಕರ್ನಾಟಕ ಒಟ್ಟು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚ್ಕೊಂಡಿದೆ ಹೌದಾ ಸೊ ಇಲ್ಲಿ ಗಡಿ ವಿಭಾಗದೊಳಗಡೆ ಈ ಸಾರಿ ಸರೌಂಡಿಂಗ್ ಏನ್ ಗಡಿ ವಿಭಾಗಗಳನ್ನ ಹಂಚ್ಕೊಂಡಿದೆನೋ ಗಡಿ ವಿಭಾಗದ ರಾಜ್ಯಗಳು ಅಂತಂದಾಗ ಯಾವ್ಯಾವ ರಾಜ್ಯಗಳನ್ನ ನೋಡ್ತೀವಿ ಅಂತಾರ ಗೋವಾ ಹಂಚಿಕೆ ಆಗತ್ತ ಮಹಾರಾಷ್ಟ್ರ ಹಂಚಿಕೆ ಆಗಿದೆ ತೆಲಂಗಾಣಕ್ಕೆ ಹಂಚಿಕೆ ಆಗಿದೆ ಆಂಧ್ರ ಪ್ರದೇಶ ಜೊತೆ ಹಂಚಿಕೆ ಆಗುತ್ತೆ ಗಡಿ ಪ್ರದೇಶ ಸೊ ತಮಿಳುನಾಡು ಕೇರಳ ಕೇರಳ ಜೊತೆ ಏನಾಗುತ್ತೆ ಅಂದ್ರೆ ಟೋಟಲ್ ಎಷ್ಟು ರಾಜ್ಯಗಳಿಗೆ ಅಂತಂದ್ರೆ ಆರು ರಾಜ್ಯಗಳಿಗೆ ಹಂಚಿಕೆ ಆಗಿದೆ ಒಂದು ಈ ಸೈಡ್ ಏನಾಗುತ್ತೆ ಅಂತಂದ್ರೆ ಗೋವಾ ಜೊತೆ ಹಂಚಿಕೆ ಆಗಿರೋದು ನೆಕ್ಸ್ಟ್ ಈ ಸೈಡ್ ಏನಾಗುತ್ತೆ ಅಂತಂದ್ರ ಮಹಾರಾಷ್ಟ್ರ ಜೊತೆ ಹಂಚಿಕೆ ಆಗಿದೆ ಜೊತೆಗೆ ಯಾವುದು ಅಂದ್ರೆ ತೆಲಂಗಾಣ ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ ಜೊತೆ ಸೊ ಕೆಳಗ್ ಭಾಗಕ್ಕೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಕೇರಳ ಮತ್ತೆ ಈ ಭಾಗಕ್ಕೆ ಬಂದ್ರೆ ಏನಾಗ್ತತಿ ಅಂದ್ರೆ ತಮಿಳುನಾಡು ಆರು ರಾಜ್ಯಗಳ ಜೊತೆಗೆ ಹಂಚಿಕೆ ಆಗಿರೋದು ಯಾವ್ದು ಅಂತಂದ್ರೆ ನಮ್ಮ ಕರ್ನಾಟಕ ಹಾಗಾದ್ರೆ ಕರ್ನಾಟಕ ಯಾವ ಒಂದು ಸಮುದ್ರವನ್ನ ಗಡಿ ಸಮುದ್ರ ಅಥವಾ ಗಡಿಯಾಗಿ ಹೊಂದೇತಿ ಅಂತಂದ್ರ ಪಶ್ಚಿಮಕ್ಕೆ ಹೌದಾ ಇಲ್ಲಿ ನಮಗ್ ಟಚ್ ಆಗಂಗಿಲ್ಲ ಹೌದಾ ಸೊ ಇಲ್ಲಿ ಯಾವ್ದು ಅಂತಂದ್ರ ಪಶ್ಚಿಮಕ್ಕೆ ಬರ್ತಕ್ಕಂಥದ್ದು ಯಾವ್ದು ಅಂತಾರ ಅರಬಿ ಸಮುದ್ರ ಅಂತ ಹೇಳ್ತು ಸೊ ಅರಬಿ ಸಮುದ್ರಕ್ಕೆ ಏನಾಗುತ್ತೆ ಅಂತಂದ್ರೆ ಇದು ಹಂಚಿಕೆ ಆಗುತ್ತೆ ಅರಬಿ ಸಮುದ್ರಕ್ಕೆ ಏನಾಗುತ್ತೆ ಅಂದ್ರೆ ಹಂಚಿಕೆ ಆಗಿರೋದು ಯಾವ್ದು ಅಂತಂದ್ರೆ ಈ ಒಂದು ಕರ್ನಾಟಕ ಹಾಗಾದ್ರೆ ಆರು ರಾಜ್ಯಗಳ ಗಡಿ ಪ್ರದೇಶವನ್ನ ಗಡಿಯನ್ನು ಹಂಚ್ಕೊಂಡಿದೆ ಜೊತೆಗೆ ಪಶ್ಚಿಮಕ್ಕೆ ಗಡಿಯಲ್ಲಿರ್ತಕ್ಕಂಥದ್ದು ಯಾವ ಸಮುದ್ರ ಇದೆ ಅಂತಂದ್ರ ಅರಬಿ ಸಮುದ್ರ ಇದೆ ಸೊ ಇಲ್ಲಿ ಅರಬಿ ಸಮುದ್ರ ಬರುತ್ತೆ ಅರಬಿ ಸಮುದ್ರದ ಕರಾವಳಿ ತೀರಕ್ಕೆ ಹಂಚ್ಕೊಂಡಂಗ ಏನಾಗುತ್ತೆ ಅಂದ್ರೆ ಈ ಭಾಗದ ಒಳಗಡೆ ಪಶ್ಚಿಮ ಘಟ್ಟಗಳು ಬರ್ತವೆ ಹೌದಾ ಸೊ ಪಶ್ಚಿಮ ಘಟ್ಟಗಳು ಬರ್ತವೆ ಹಂಗಾದ್ರೆ ಇನ್ನು ಭೌಗೋಳಿಕವಾಗಿ ನೋಡಿದ್ರೆ ಇನ್ನ ಇನ್ನ ಈ ನಮ್ಮ ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ ಕರ್ನಾಟಕದ ಜನಸಂಖ್ಯೆ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಮಾತಾಡಬೇಕು ಅಂತಂದ್ರೆ ಸೊ ಇಲ್ಲಿ ಎಸ್ ಇಲ್ಲಿ ನೋಡ್ತೀವಿ ಅಂದ್ರೆ ಕರ್ನಾಟಕವು ದೇಶದ ಒಟ್ಟು ಜನಸಂಖ್ಯೆಯ ಎಷ್ಟ್ ಒಟ್ಟು ಜನಸಂಖ್ಯಾ ಅಂದ್ರ ಭಾರತದಲ್ಲಿ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆ ಒಳಗಡೆ ಕರ್ನಾಟಕದ ಎಷ್ಟು ಅಂತಂದ್ರೆ ಐದು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಅಷ್ಟಿದ್ದಾರೆ ಕರ್ನಾಟಕದೊಳಗಡೆ ಎಷ್ಟಿದೆ ಅಂತಂದ್ರೆ ಐದು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಜನಸಂಖ್ಯೆನ ಯಾರು ಹೊಂದಿದ್ದಾರೆ ಅಂದ್ರೆ ಕರ್ನಾಟಕ ಹೊಂದಿದೆ ಹಾಗಾದ್ರೆ ಜನಸಂಖ್ಯಾ ಆಧಾರದ ಮೇಲ್ಗಡೆ ಕರ್ನಾಟಕ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ನೋಡಿದ್ರೆ ಎಂಟದ್ದು ಭೂ ಪ್ರದೇಶದ ಆಧಾರದ ಆರನೇದು ಸೊ ಇನ್ನ ನೆಕ್ಸ್ಟ್ ಈ ಒಂದು ಆ ಜನಸಂಖ್ಯಾ ಆಧಾರದೊಳಗಡೆ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದ್ರೆ ಎಂಟನೆಯ ದೊಡ್ಡ ರಾಷ್ಟ್ರ ಅಂತ ಹೇಳ್ತೀವಿ ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥದ್ದು ಯಾವ ಯಾವ್ದು ಹಾಗಾದ್ರೆ ಜಿಲ್ಲೆಗಳು ಯಾವ್ದು ಅಂತಂದಾಗ ಮೊದಲೇ ಪ್ಲೇಸ್ ಅಲ್ಲಿ ಬೆಂಗಳೂರು ನಗರ ಎರಡನೇದ್ ಯಾವ್ದು ಅಂತಾರ ಬೆಳಗಾವಿ ಮೂರನೇದ್ ಯಾವ್ದು ಅಂತಂದ್ರ ಮೈಸೂರು ಅದ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂತಹ ಈ ಒಂದು ಜಿಲ್ಲೆಗಳು ಅಂತ ಹೇಳ್ತೀವಿ ಇನ್ನ ಅತಿ ಕಡಿಮೆ ಜನಸಂಖ್ಯೆನ ಹೊಂದಿರತಕ್ಕಂತ ಜಿಲ್ಲೆಗಳು ಅಂತಂದಾಗ ಕೊಡಗು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ರಾಮನಗರ ಆಗಿರ್ಬೋದು ಸೊ ಅತಿ ಕಡಿಮೆ ಜನಸಂಖ್ಯೆನ ಹೊಂದಿರತಕ್ಕಂತಹ ಈ ಒಂದು ಜಿಲ್ಲೆಗಳು ಅಂತ ಹೇಳ್ತೀವಿ ಹಂಗಾದ್ರೆ ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಅಂತ ಏನ್ ಹೇಳ್ತೀವಿ ಹೌದಾ ಅಂದ್ರೆ ಅಂದ್ರೆ ಇಲ್ಲಿ ಸೆಕ್ಸ್ ರೇಷೋ ಅಥವಾ ಲಿಂಗಾನುಪಾತ ಅಂತಂದ್ರೆ ಒಂದು ಸಾವಿರ ಒಂದು ಸಾವಿರ ಪುರುಷರ್ಗಿರ್ತಕ್ಕಂಥ ಮಹಿಳೆಯರ ಪ್ರಮಾಣವನ್ನು ಲೆಕ್ಕ ನಾವ್ ಏನಂತ ಕರಿತೀವಿ ಅಂತ ಲಿಂಗಾನುಪಾತ ಅಂತ ಹೇಳ್ತೀವಿ ಹಾಗಾದ್ರೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥದ್ ಯಾವುದು ಅಂತಂದ್ರ ಉಡುಪಿ ಇದೆ ನೆಕ್ಸ್ಟ್ ಎರಡನೇದು ಕೊಡಗು ಇದೆ ಮೂರನೇ ಪ್ಲೇಸ್ ಅಲ್ಲಿ ಯಾವುದು ಅಂದ್ರೆ ದಕ್ಷಿಣ ಕನ್ನಡ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಜಿಲ್ಲೆಗಳು ಯಾವುದು ಅಂತಂದ್ರ ಮೊದಲೇ ಜಿಲ್ಲೆ ಉಡುಪಿ ಎರಡನೇದ್ ಯಾವುದು ಅಂದ್ರೆ ಕೊಡಗು ಮೂರನೇದ್ ಯಾವುದು ಅಂದ್ರ ದಕ್ಷಿಣ ಕನ್ನಡ ಹಾಗಾದ್ರೆ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಮೊದಲೇದ್ದು ಬೆಂಗಳೂರು ನಗರ ಎರಡನೇದ್ದು ಬೆಂಗಳೂರು ಗ್ರಾಮಾಂತರ ಮೂರನೇದ್ ಯಾವುದು ಅಂತಂದ್ರ ಹಾವೇರಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಕರ್ನಾಟಕದ ಜಿಲ್ಲೆಗಳು ಅಂತಂದಾಗ ಮೊದಲೆದ್ದು ಬೆಂಗಳೂರು ನಗ ಬೆಂಗಳೂರು ಮೊದಲೇದ್ ಯಾವುದು ಅಂದ್ರ ಬೆಂಗಳೂರು ನಗರ ಎರಡನೇದು ಬೆಂಗಳೂರು ಗ್ರಾಮಾಂತರ ಮೂರನೇದು ಯಾವ್ದು ಅಂತರ ಹಾವೇರಿ ಸೊ ಇನ್ನೊಂದ್ಸತಿ ನೆನ್ಪಿಟ್ಕೊಡ್ರಿ ಸೊ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ಜಿಲ್ಲೆಗಳು ಅಂದಾಗ ಬೆಂಗಳೂರು ನಗರ ಬೆಳಗಾವಿ ಮತ್ತು ಮೈಸೂರು ಅತಿ ಕಡಿಮೆ ಜನಸಂಖ್ಯೆ ಅಂದಾಗ ಕೊಡಗು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಅಂತ ಹೇಳ್ತೀವಿ ಲಿಂಗಾನುಪಾತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆಗಳಂದಾಗ ಮೊದಲೇದ್ದು ಉಡುಪಿ ಎರಡನೇದು ಕೊಡಗು ನೆಕ್ಸ್ಟ್ ಯಾವುದು ಅಂತ ದಕ್ಷಿಣ ಕನ್ನಡ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದಿರುವುದು ಅಂದಾಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಹಾವೇರಿ ಅಂತ ಹೇಳ್ತೀವಿ ಇನ್ನ ಕರ್ನಾಟಕದ ಸಾಕ್ಷರತೆ ಬಂದ್ರೆ ಅದರ ಸಾಕ್ಷರತೆ ಪ್ರಮಾಣಕ್ಕೆ ಬಂದ್ರೆ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟ ಐತಿ ಅಂತ ನೋಡಿದ್ರೆ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಷ್ಟಿದೆ ಓಕೆ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತಂದ್ರೆ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ನಷ್ಟು ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಇದೆ ಹಾಗಾದ್ರೆ ಅತಿ ಹೆಚ್ಚು ಸಾಕ್ಷರತೆನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅಂತ ನೋಡಿದಾಗ ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಾರೆ ಯಾದಗಿರಿ ಜಿಲ್ಲೆ ಅತಿ ಹೆಚ್ಚು ಪುರುಷ ಸಾಕ್ಷರತೆನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ಇದು ಅತಿ ಹೆಚ್ಚು ಪುರುಷ ಸಾಕ್ಷರತೆ ನಮ್ಮ ಕರ್ನಾಟಕದ ಎಷ್ಟೈತಿ ಅಂತಂದ್ರೆ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅದು ಕೂಡ ದಕ್ಷಿಣ ಕನ್ನಡದ ಇದೆ ಅತಿ ಹೆಚ್ಚು ಸಾಕ್ಷರತೆನ ಹೊಂದಿರೋದು ದಕ್ಷಿಣ ಕನ್ನಡ ಅತಿ ಕಡಿಮೆ ಸಾಕ್ಷರತೆ ಹೊಂದಿರೋದು ಯಾವ್ದು ಅಂತಂದ್ರೆ ಯಾದಗಿರಿ ಆದ್ರೆ ಯಾದಗಿರಿ ಅವಾಗ ಎರಡ್ ಸಾವಿರದ ಹನ್ನೊಂದರೊಳಗಡೆ ಸೊ ಇವಾಗ ನೆಕ್ಸ್ಟ್ ನೋಡೋಣ ಸೊ ಯಾದಗಿರಿ ಕಡಿಮೆ ಸಾಕ್ಷರತೆ ಹೊಂದಿರೋದು ಸೊ ಇನ್ನ ಪುರುಷ ಸಾಕ್ಷರತೆ ಎಷ್ಟಿದೆ ಭಾ ಕರ್ನಾಟಕದೊಳಗಡೆ ಅಂತಂದ್ರೆ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಪುರುಷ ಸಾಕ್ಷರತೆ ಇದೆ ಅದೇ ರೀತಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟೈತಿ ಅಂತಂದ್ರೆ ಅರವತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ನಷ್ಟ ಯಾರ್ದಿದೆ ಅಂತಂದ್ರ ಮಹಿಳಾ ಸಾಕ್ಷರತೆಯ ಪ್ರಮಾಣ ಇದೆ ಎಷ್ಟು ಅಂತಂದ್ರ ಮಹಿಳಾ ಸಾಕ್ಷರತೆಯ ಪ್ರಮಾಣ ಅರವತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ನಷ್ಟು ಮಹಿಳಾ ಸಾಕ್ಷರತೆಯ ಪ್ರಮಾಣ ಇದೆ ಹಾಗಾದ್ರೆ ಈ ಸಾಕ್ಷರತೆಯನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಯಾವಿದಾವೆ ಯಾವ ಬುಡಕಟ್ಟು ಜನಾಂಗಗಳು ಅತಿ ಹೆಚ್ಚಾಗಿ ಭಾರತದಲ್ಲಿ ಕೂಡ ಸಾಕಷ್ಟು ಬುಡಕಟ್ಟು ಜನಾಂಗಗಳನ್ನ ನೋಡ್ತೀವಿ ಸೊ ಅದೇ ರೀತಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಯಾವುದು ಅಂತ ನೋಡಿದ್ರೆ ಒಂದು ಸೋಲಿಗ ಅಂತ ಹೇಳ್ತೀವಿ ಕುರುಬ ಕುರುಬದೊಳಗಡೆ ಜೇನು ಕುರುಬ ಕಾಡು ಕುರುಬ ಬೆಟ್ಟದ ಕುರುಬ ಅಂತಿದ್ದಾರೆ ಅದರ ಕುರುಬ ಅಂತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಸೋಲಿಗ ಅಂತಕ್ಕಂತ ಬುಡಕಟ್ಟು ಸಮುದಾಯ ಆಗಿರ್ಬೋದು ಕುರುಬ ಅಂತಕ್ಕಂತ ಬುಡಕಟ್ಟು ಸಮುದಾಯ ಆಗಿರ್ಬೋದು ಸಿದ್ಧಿ ಆಗಿರ್ಬೋದು ಹಕ್ಕಿ ಪಿಕ್ಕಿ ಆಗಿರ್ಬೋದು ಸೊ ಇವಿಷ್ಟು ಬುಡಕಟ್ಟು ಸಮುದಾಯಗಳು ಎಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ಹೇಳ್ತೀವಿ ಸೊ ಸೋಲಿಗ ಕುರುಬ ಸಿದ್ಧಿ ಮತ್ತು ಹಕ್ಕಿ ಪಿಕ್ಕಿ ಅಂತ ಕರಿತೀವಿ ಸೊ ಇವಿಷ್ಟು ಅಂದ್ರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ಹೇಳ್ತೀವಿ ಹಂಗಾದ್ರೆ ಇನ್ನ ಕನ್ನಡ ಭಾಷೆಯ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಹೌದಾ ಸೊ ಕನ್ನಡ ಭಾಷೆ ಭಾರತದೊಳಗಡೆ ಏನಾಗುತ್ತೆ ಅಂತಂದ್ರ ಕನ್ನಡ ಭಾಷೆಯು ಸೊ ಭಾರತ ಅಂದ್ರೆ ಆರು ಭಾಷೆಗಳೇನಾಗುತ್ತೆ ಅಂತಾರ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಅದ ಸೊ ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದಾವೆ ಹಾಗಾದ್ರೆ ಕನ್ನಡ ಭಾಷೆ ಕೂಡ ಏನಾಗುತ್ತೆ ಅಂತಾರೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಾಷೆ ಹಾಗಾದ್ರೆ ತಮಿಳು ಭಾಷೆಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅಂತಂದ್ರೆ ಎರಡ್ ಸಾವಿರದ ನಾಲ್ಕರೊಳಗಡೆ ಸಂಸ್ಕೃತ ಭಾಷೆಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದು ಅಂತಂದ್ರೆ ಈ ಒಂದು ಎರಡ್ ಸಾವಿರದ ಐದರೊಳಗಡೆ ಓಕೆ ಎರಡ್ ಸಾವಿರದ ಐದರೊಳಗಡೆ ಹಾಗಾದ್ರೆ ತೆಲುಗು ಭಾಷೆಗೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಎಂಟರೊಳಗಡೆ ಕನ್ನಡ ಭಾಷೆಗೆ ಯಾವಾಗ ಅಂತ ಎರಡ್ ಸಾವಿರದ ಎಂಟರೊಳಗಡೆ ಮಲಯಾಳಂ ಭಾಷೆಗೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿಮೂರೊಳಗಡೆ ಅಂಡ್ ಒರಿಯಾ ಭಾಷೆಗೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರೊಳಗಡೆ ಸೊ ಶಾಸ್ತ್ರೀಯವಾಗಿ ಸ್ಥಾನಮಾನವನ್ನ ಕಲ್ಪಿಸ್ಕೊಡ್ಲಾಗಿದೆ ನಮ್ಮ ಭಾರತ ಒಳಗಡೆ ಸೊ ನಮ್ಮ ಭಾರತದೊಳಗಡೆ ಶಾಸ್ತ್ರೀಯ ಸ್ಥಾನಮಾನಗಳು ಅಂತ ಕನ್ನಡ ಕೂಡ ಏನಾಗತ್ತೆ ಅಂದ್ರ ಆಡ್ ಆಗತ್ತೆ ಹಾಗಾದ್ರೆ ಕನ್ನಡ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂಥದ್ದು ಯಾವಾಗ ಅಂದ್ರ ಎರಡ್ ಸಾವಿರದ ಎಂಟರೊಳಗಡೆ ಶಾಸ್ತ್ರೀಯ ಸ್ಥಾನಮಾನದ ಸ್ಥಾನಮಾನವನ್ನ ಪಡ್ಕೊಳ್ಳುತ್ತೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಎಂಟರೊಳಗಡೆ ಇನ್ನ ಕರ್ನಾಟಕದ ಕೆಲವೊಂದಿಷ್ಟು ಸಂಕೇತಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕೆಲವೊಂದಿಷ್ಟು ಸಂಕೇತಗಳ ಬಗ್ಗೆ ಮಾತಾಡ್ಬೇಕು ಅಂತರ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಅಂತಂದ್ರ ಗಂಡ ಬೇರುಡ ಬೇರುಂಡ ಅಂತ ಹೇಳ್ತಿವಿ ಇವನ್ ಕರ್ನಾಟಕದ ಪೊಲೀಸ್ ಸಿಸ್ಟಮ್ ಲಾಂಛನ ಕೂಡ ಯಾವ್ದು ಅಂತರ ಗಂಡ ಬೇರುಂಡನ ಇದೆ ಸೊ ಲಾಂಛನ ಯಾವುದು ಅಂತಂದ್ರ ಗಂಡ ಬೇರುಂಡ ಅಂತ ಹೇಳ್ತಿವಿ ಕರ್ನಾಟಕದ ರಾಜ್ಯದ ಸಂಕೇತಗಳಂತ ನೋಡಿದಾಗ ಲಾಂಛನ ಯಾವುದು ಅಂತರ ಗಂಡ ಬೇರುಂಡ ಅಂತಕ್ಕಂಥ ಲಾಂಛನವನ್ನ ನೋಡ್ತಿವಿ ಇನ್ನ ನಮ್ಮ ಕನ್ನಡದ ಅಥವಾ ಕರ್ನಾಟಕದ ಹಾಡು ಯಾವುದು ಅಂತಂದಾಗ ಯಾವುದು ಅಂತರ ಜಯ ಭಾರತ ಜನನೀಯ ತನುಜಾತೆ ಕುವೆಂಪು ಅವ್ರು ಬರೀತಾರೆ ಹೌದಾ ಸೊ ಕುವೆಂಪು ಅವರು ಬರೆದಿರ್ತಕ್ಕಂಥ ಜಯ ಭಾರತ ಜನನೀಯ ತನುಜಾತೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಹಾಡು ಸ್ಕೂಲ್ಗಳ ಪ್ರೈಮರಿ ಸ್ಕೂಲ್ ರಾಷ್ಟ್ರ ರಾಷ್ಟ್ರಗೀತೆ ಮತ್ತು ಕನ್ನಡ ಕರ್ನಾಟಕ ನಾಡಿಗೀತೆಯನ್ನು ಎರಡು ಹಾಡಿಸ್ತಿದ್ರು ಅವಾಗ ಸೊ ಹಾಗಾಗಿ ಹಾಡು ಅಂತಂದಾಗ ಜಯ ಭಾರತ ಜನನೀಯ ತನುಜಾತೆ ಯಾರು ಬರೀತಾರೆ ಅಂತಾರ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು ಸೊ ಅದು ಬಿಟ್ರೆ ನಮ್ಮ ಕರ್ನಾಟಕದ ನೃತ್ಯ ಯಾವುದು ಅಂತಂದಾಗ ಸಂಕೇತಗಳು ನಮ್ಮ ಕರ್ನಾಟಕದ ನೃತ್ಯ ಯಾವುದು ಅಂತಂದಾಗ ಯಕ್ಷಗಾನ ಅಂತ ನಾವು ಹೇಳ್ತೀವಿ ಹೌದಾ ಯಾವುದು ಅಂತಂದ್ರೆ ಯಕ್ಷಗಾನ ಇಲ್ಲಿದೆ ಸೊ ಯಕ್ಷಗಾನ ಅಂತ ನಾವ್ ಹೇಳ್ತೀವಿ ಹಾಗಾದ್ರೆ ಯಕ್ಷಗಾನದಲ್ಲಿ ಮುಖ್ಯವಾಗಿ ಅಂತಂದ್ರ ಈ ಒಂದು ಮೂಡಲ ಪಾಯಿ ಆಗಿರ್ಬೋದು ಅಥವಾ ಪಡುವಲ ಪಾಯಿ ಅಂತ ಹೇಳ್ಬಿಟ್ಟು ಎರಡು ಟೈಪ್ಸ್ ಅನ್ನು ನಾವು ನೋಡ್ತೀವಿ ಅದ್ರೊಳಗರ್ ಮತ್ತೆ ಏನ್ ಮಾಡ್ತೀವಿ ಅಂತ ತೆಂಕುತಿಟ್ಟು ಮತ್ತು ತಿಟ್ಟು ಅಂತ ಹೇಳ್ಬಿಟ್ಟು ನಾವು ಟೈಪ್ಸ್ ಅನ್ನು ನೋಡ್ತೇವೆ ಹೌದಾ ಸೊ ಯಕ್ಷಗಾನ ಅಂತ ಕತ್ತದ್ದು ನಮ್ಮ ಕರ್ನಾಟಕ ರಾಜ್ಯದ ನೃತ್ಯ ಯಾವ್ದು ಅಂತಾರ ಯಕ್ಷಗಾನ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಹೂ ಯಾವುದು ಅಂತಂದ್ರ ಕಮಲ ಅಂತ ಹೇಳ್ತೀವಿ ಕರ್ನಾಟಕ ರಾಜ ಹೂ ಯಾವುದು ಅಂತಂದ್ರ ಕಮಲ ಅಂತಕ್ಕಂಥದನ್ನ ನೋಡ್ತೇವೆ ಅದ್ರ ಜೊತೆ ನಮ್ಮ ಕರ್ನಾಟಕದ ಮರ ಅಂತ ಬಂದಾಗ ಯಾವ್ದು ಕೇಳ್ತೀವಿ ಅಂತರ ಶ್ರೀಗಂಧದ ಮರ ಅದ ಕರ್ನಾಟಕದ ಮರ ಯಾವುದು ಅಂತಾರ ಶ್ರೀಗಂಧದ ಮರ ಅಂತ ಹೇಳ್ತೀವಿ ಜೊತೆಗೆ ಕರ್ನಾಟಕದ ಪ್ರಾಣಿ ಯಾವುದು ಅಂತ ಅಂದಾಗ ಆನೆ ಅಂತ ಹೇಳ್ತೀವಿ ಅಂಡ್ ಪಕ್ಷಿ ಯಾವುದು ಅಂತಂದ್ರ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಹೇಳ್ತೀವಿ ಸೊ ಕರ್ನಾಟಕದ ಪಕ್ಷಿ ಯಾವುದು ಅಂತ ಬಂದಾಗ ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಅಂತ ಹೇಳ್ತೀವಿ ಒಂದು ಸೊ ನಮ್ಮ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಅಂದ್ರ ಗಂಡ ಬೇರುಂಡ ಅಂತ ಹೇಳ್ತೀವಿ ಅಂಡ್ ಹಾಡ್ ಯಾವುದು ಅಂತರ ಜಯ ಭಾರತ ಜನನೀಯ ತನುಜಾತೆ ಕುವೆಂಪು ಅವರು ಬರೀತಾರೆ ಸೊ ನೃತ್ಯ ಯಾವುದು ಅಂತರ ಯಕ್ಷಗಾನ ಜೊತೆಗೆ ಹೂ ಯಾವುದು ಅಂದ್ರೆ ನಮ್ಮ ರಾಜ್ಯ ಹೂ ಯಾವ್ದು ಅಂದಾಗ ಕಮಲ ಅಂತ ನೋಡ್ತೀವಿ ಅಂಡ್ ರಾಜ್ಯದ ಮರ ಯಾವುದು ಅಂತಂದಾಗ ಶ್ರೀಗಂಧದ ಮರ ಅಂಡ್ ಪ್ರಾಣಿ ಯಾವುದು ಅಂತಂದ್ರ ಆಣೆ ಪಕ್ಷಿ ಯಾವುದು ಅಂತ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಹೇಳ್ತೀವಿ ಇನ್ನು ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗ ಪಟ್ಟಂಗೆ ಜಿಯೋಗ್ರಾಫಿಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಠ ನಾವು ಯಾವ್ದು ನೋಡ್ತೀವಿ ಅಂದ್ರೆ ಕರ್ನಾಟಕದ ನದಿಗಳ ವ್ಯವಸ್ಥೆಯನ್ನು ನೋಡ್ತಿವಿ ಹಂಗಾದ್ರೆ ನಮ್ಮ ಕರ್ನಾಟಕದ ನದಿಗಳ್ ಬಂದಾಗ ಸ್ಪೆಷಲಿ ನದಿಗಳು ಅಂತ ಬಂದಾಗ ನಾವು ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ ಒಂದು ಪೂರ್ವಕ್ಕೆ ಹರಿತಕ್ಕಂತ ನದಿಗಳು ಇನ್ನೊಂದು ಯಾವುದು ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಸೊ ನದಿಗಳಲ್ಲಿ ಏನಾದ್ರೂ ಪೂರ್ವಾಭಿಮುಖವಾಗಿ ಅಂದ್ರೆ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಏನಾದ್ರು ಹರಿತಾ ಹೋಗ್ತಿತ್ತು ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಹೋಗಿ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಏನಾದ್ರು ಹರಿತಾ ಇತ್ತು ಅಂದ್ರೆ ಬಂದ್ಬಿಟ್ಟು ಅರಬಿ ಸಮುದ್ರವನ್ನ ಸೇರತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಉಡ್ತಕ್ಕಂಥ ನದಿಗಳಲ್ಲಿ ಕೆಲವೊಂದಿಷ್ಟು ನದಿಗಳೇನಾಗಿದ್ದಾವೆ ಅಂದ್ರ ಪೂರ್ವಾಭಿಮುಖಕ್ಕೂ ಹರಿತವೆ ಇನ್ನು ಕೆಲವೊಂದಿಷ್ಟು ನದಿಗಳು ಏನಾಗ್ತವು ಅಂದ್ರ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತ ನದಿಗಳಿದಾವೆ ಹಾಗಾದ್ರೆ ಈ ಒಂದು ಪೂರ್ವಕ್ಕೆ ಹರಿಯುವ ನದಿಗಳು ಅಂತಂದಾಗ ಯಾವ್ದು ನೋಡ್ತೀವಿ ಅಂದ್ರ ಕೃಷ್ಣ ಆಗಿರ್ಬೋದು ಕಾವೇರಿ ನದಿ ಆಗಿರ್ಬೋದು ತುಂಗಭದ್ರಾ ನದಿ ಆಗಿರ್ಬೋದು ಪಾಲಾರ್ ನದಿ ಆಗಿರ್ಬೋದು ಪೆಣ್ಣಾರ್ ನದಿ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಈ ನದಿಗಳೇನಾಗ್ತವೆ ಅಂತ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಳ್ತಕ್ಕದ ಕೃಷ್ಣ ನದಿ ಆಗಿರ್ ಕೃಷ್ಣ ನದಿ ಏನಾಗುತ್ತೆ ಮಹಾಬಲೇಶ್ವರ ಹುಟ್ಕೊಳತ್ತೆ ಕಾವೇರಿ ನದಿ ಅಂತಕ್ಕಂಥದ್ದು ಸ್ಪೆಷಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ತಲಕಾವೇರಿ ಅಂತ ಏನ್ ಹೇಳ್ತೀವಿ ಆ ಪ್ಲೇಸ್ ಒಳಗಡೆ ಹುಟ್ಕೊಳುತ್ತೆ ಆಲ್ಮೋಸ್ಟ್ ಆಲ್ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ನದಿಗಳು ಹುಟ್ಕೊಳ್ತವೆ ಸೊ ಹಾಗಾದ್ರೆ ಈ ನದಿಗಳು ಏನಾಗ್ತವೆ ಕೃಷ್ಣ ಆಗಿರ್ಬೋದು ಕಾವೇರಿ ಆಗಿರ್ಬೋದು ತುಂಗಭದ್ರ ಆಗಿರ್ಬೋದು ಪಾಲಾರ್ ಆಗಿರ್ಬೋದು ಪೆಣ್ಣಾರ್ ಆಗಿರ್ಬೋದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಳ್ತವೆ ಹುಟ್ಕೊಂಡು ಏನಾಗ್ತವ ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತಾ ಬರ್ತವೆ ಹೌದಾ ಸೊ ಈ ಕಡೆಯಿಂದ ಹರಿದ್ ಬಂದ ಹರಿದ್ ಬಂದ್ ಏನಾಗ್ತತಿ ಅಂದ್ರ ಆಂಧ್ರಪ್ರದೇಶಕ್ಕೆ ಎಂಟ್ರಿ ಹಾಕೊಂಡು ನೆಕ್ಸ್ಟ್ ಬಂಗಾಳ ಕೊಲ್ಲಿ ಅಂತ ಏನ್ ಮುಂದೆ ಬರುತ್ತೋ ಬಂಗಾಳ ಕೊಲ್ಲಿಯನ್ನ ಸೇರ್ತವೆ ಹಾಗಾದ್ರೆ ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳಂದ್ವಿ ಅಂದ್ರ ಅಂದ್ರ ಪಶ್ಚಿಮ ಘಟ್ಟಗಳಲ್ಲಿ ಇಲ್ಲೇ ಉಟ್ಕೊಳ್ತಾವೆ ಸೊ ಈ ಭಾಗದ ಉಟ್ಕೊಂಡ್ ಏನಾಗ್ತವು ಅಂತಾರ ಪಶ್ಚಿಮ ಅಭಿಮುಖವಾಗಿ ಹರಿದ್ಬಿಟ್ಟು ಅರಬಿ ಸಮುದ್ರವನ್ನ ಸೇರ್ತವೆ ಹಾಗಾದ್ರೆ ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳು ಯಾವಿದಾವುವು ಅಂದ್ರ ಶರಾವತಿ ನದಿ ಆಗಿರ್ಬೋದು ನೇತ್ರಾವತಿ ನದಿ ಆಗಿರ್ಬೋದು ಕಾಳಿ ನದಿ ಆಗಿರ್ಬೋದು ಅಘಣಾಶಿನಿ ನದಿ ಆಗಿರ್ಬೋದು ಮಹದಾಯಿ ಅಥವಾ ಮಹದಾಯಿ ಅಂದ್ರನು ಒಂದೇ ಮಾಂಡೋವಿ ಅಂದ್ರೂ ಒಂದೇ ನಾವು ಕರ್ನಾಟಕದೊಳಗಡೆ ಮಹದಾಯಿ ಅಂತ ಕರಿತೀವಿ ಗೋವಾದೊಳಗಡೆ ಹೋದ್ರೆ ಯಾವ್ದು ಅಂತಂದ್ರ ಮಹಾ ಇದು ಮಾಂಡೋವಿ ಅಂತ ಕರೀತಾರೆ ಮಹಾನದಿ ಬೇರೆ ಮಹದಾಯಿ ಬೇರೆ ಆಯ್ತಾ ಮಹಾನದಿ ಬರೋದು ಒಡಿಸಾದೊಳಗಡೆ ಬಟ್ ನಾವು ಕರ್ನಾಟಕದೊಳಗಡೆ ಪಶ್ಚಿಮ ಘಟ್ಟದಲ್ಲಿ ಇರತಕ್ಕಂತ ಮತ್ತೊಂದು ನದಿ ಯಾವುದು ಅಂದ್ರ ಮಹದಾಯಿ ಅದನ್ನ ಗೋವಾದೊಳಗಡೆ ಮಾಂಡೋವಿ ಅಂತ ಕರೀತಾರೆ ಅದಕ್ಕೆ ಫೇಮಸ್ ಆಗಿರ್ತಕ್ಕಂತ ಜಲಪಾತ ನಿಮ್ ಗೊತ್ತು ದೂದ್ ಸಾಗರ್ ಅಂತ ಏನು ಕರಿತೀವಿ ಸೊ ಅದು ಫೇಮಸ್ ಆಗಿರೋದು ಯಾವುದು ಅಂದ್ರ ಮಾಂಡೋವಿ ನದಿಗೆ ಇನ್ನ ಕರ್ನಾಟಕದಲ್ಲಿ ನದಿ ವ್ಯವಸ್ಥೆ ಒಳಗಡೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಾರೆ ಕೃಷ್ಣಾ ನದಿ ಅಂತ ಹೇಳ್ತೀವಿ ಇಲ್ಲಿ ಎರಡು ಪಾಯಿಂಟ್ಸ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ರಿ ಒಂದು ಕರ್ನಾಟಕದೊಳಗಡೆ ಹರಿತಕ್ಕಂತ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರ ಕೃಷ್ಣಾ ನದಿ ಆದ್ರೆ ಕರ್ನಾಟಕ ರಾಜ್ಯದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರ ಕಾವೇರಿ ಏನ್ ಡಿಫ್ರೆನ್ಸ್ ಅಂತಂದ್ರ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತೆ ನಿಜ ಬಟ್ ಅದ್ ಹುಟ್ಟೋದೆಲ್ಲಿ ಅಂದ್ರ ಮಹಾರಾಷ್ಟ್ರದಲ್ಲಿ ಆದ್ರೆ ಕಾವೇರಿ ನದಿ ಹುಟ್ಟೋದೆಲ್ಲಿ ಅಂತ ಕರ್ನಾಟಕದಲ್ಲಿನ ಹುಟ್ಕೊಳೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರ ಕಾವೇರಿ ನದಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಾರೆ ಕೃಷ್ಣಾ ನದಿ ಅಂತ ಹೇಳ್ತೀವಿ ಅಂಡ್ ಇದ್ರ ಬಗ್ಗೆ ಇವಾಗ ನೀವು ಕರೆಂಟ್ ಅಫೇರ್ಸ್ ಬೇಸ್ ಆಗಿ ತಗೊಂಡ್ರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಜಲ ವಿವಾದಗಳನ್ನ ಅತಿ ಹೆಚ್ಚಾಗಿ ನೋಡ್ತೀವಿ ಕೃಷ್ಣಾ ನದಿ ಸಂಬಂಧಪಟ್ಟಂಗೆ ಇರತಕ್ಕ ಜಲ ವಿವಾದ ಏನಿದಾವೆ ಕಾವೇರಿ ನದಿ ಸಂಬಂಧಪಟ್ಟಂಗೆ ಜಲ ವಿವಾದ ಅಂತ ಏನಿದೆ ಕಾವೇರಿ ನದಿ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂತ ನುಗ್ಗು ಅಂತಕ್ಕಂಥ ವಿವಾದ ಬರುತ್ತೆ ಅದ್ರ ಜೊತೆಗೆ ಮೇಕೆದಾಟು ಅಂತಕ್ಕಂಥ ವಿವಾದ ಇದೆ ಸೊ ಅವುಗಳ ಬಗ್ಗೆ ಕೂಡ ಫೋಕಸ್ ಮಾಡ್ರಿ ಸೊ ಕರ್ನಾಟಕದಲ್ಲಿ ಹಾಗಾದ್ರೆ ಕರ್ನಾಟಕದ ಪೂರ್ವ ಕರಿತಕ್ಕಂಥ ನದಿಗಳು ಯಾವುದು ಅಂದ್ರ ಕೃಷ್ಣಾ ನದಿ ಇದೆ ಕಾವೇರಿ ನದಿ ಇದೆ ನೆಕ್ಸ್ಟ್ ಯಾವುದು ಅಂದ್ರ ತುಂಗಭದ್ರಾ ನದಿ ಇದೆ ಪಾಲಾರ್ ನದಿ ಇದೆ ಪೆನ್ನಾರ್ ಅಂತಕ್ಕಂಥ ನದಿ ಇದೆ ಪಶ್ಚಿಮ ಹರಿತಕ್ಕಂತ ನದಿಗಳಲ್ಲಿ ಶರಾವತಿ ನೇತ್ರಾವತಿ ಕಾಳಿ ನದಿ ಅಘನಾಶಿನಿ ಮಹದಾಯಿ ಅಂತಕ್ಕಂಥ ನದಿ ಇದೆ ಜೊತೆಗೆ ಕರ್ನಾಟಕದಲ್ಲಿ ಹರಿತಕ್ಕಂಥ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರ ಕೃಷ್ಣಾ ನದಿ ಅದೇ ರೀತಿ ಕರ್ನಾಟಕ ರಾಜ್ಯದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರ ಕಾವೇರಿ ನದಿ ಅಂತ ಹೇಳ್ತೀವಿ ಇನ್ನ ಅದು ಬಿಟ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಸಿದ್ಧ ನೃತ್ಯಗಳು ಯಾವಿದಾವೆ ಹೆಂಗ್ ಭಾರತದ ನೃತ್ಯ ಪ್ರಕಾರಗಳನ್ನ ನೋಡ್ತೀವೋ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂತಹ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಜಿಲ್ಲೆಗಳಾಗಿರ್ಬೋದು ಅಥವಾ ಕರಾವಳಿ ತೀರದ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಡಾನ್ಸ್ ಫಾರ್ಮ್ಸ್ ಗಳನ್ನ ನಾವು ನೋಡ್ತೇವೆ ಹಾಗಾದ್ರೆ ಕರ್ನಾಟಕದ ಪ್ರಸಿದ್ಧ ನೃತ್ಯಗಳಂತಂದಾಗ ಕರಾವಳಿ ಜಿಲ್ಲೆಗಳಿಗೆ ಹೋದ್ರೆ ಯಾವ್ದು ಫೇಮಸ್ ಅಂದ್ರೆ ಯಕ್ಷಗಾನ ಅನ್ನೋ ಫೇಮಸ್ ಅವಾಗ್ಲೇ ಹೇಳಿದೆ ನಮ್ಮ ಕರ್ನಾಟಕದ ರಾಜ್ಯ ರಾಜ್ಯ ನೃತ್ಯನೇ ಯಾವ್ದು ಅಂದ್ರೆ ಯಕ್ಷಗಾನ ಅಂತಕ್ಕಂಥ ನೃತ್ಯ ನಾನು ಯಕ್ಷಗಾನದೊಳಗಡೆ ಸುಮಾರು ಸರಿ ಕ್ವಶನ್ ಅರೈಸ್ ಮಾಡಿದಾನೆ ಎರಡು ಟೈಪ್ಸ್ ಗಳನ್ನ ನೋಡ್ತೇವೆ ಅದ್ರೊಳಗಡೆ ಒಂದು ಮೂಡಲಪಾಯ ಅಂತ ಹೇಳ್ತೀವಿ ಇನ್ನೊಂದು ಪಡುವಲಪಾಯ ಅದ್ರೊಳಗಡೆ ಅಗೇನ್ ಮತ್ತ ಪಡುವಲಪಾಯದೊಳಗಡೆ ಎರಡು ಟೈಪ್ಸ್ ಅನ್ನು ನೋಡ್ತೀವಿ ಒಂದು ತೆಂಕುತಿಟ್ಟು ಮತ್ತು ತಿಟ್ಟು ಅಂತಕ್ಕಂತಹ ಕಲಾ ಪ್ರಕಾರ ಯಕ್ಷಗಾನದ ಕಲಾ ಪ್ರಕಾರಗಳಲ್ಲಿ ನೋಡ್ತೀವಿ ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತ ಸ್ಪೆಷಲಿ ಕರಾವಳಿ ಜಿಲ್ಲೆಗಳಲ್ಲಿ ಅಂತ ಏನ್ ಕರಿತೀವಿ ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಫೇಮಸ್ ಆಗಿರ್ತಕ್ಕಂತಹ ಒಂದು ನೃತ್ಯ ಕಲೆ ಯಾವುದು ಅಂತಾರೆ ಯಕ್ಷಗಾನ ಅದೇ ರೀತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಳಗಡೆ ಯಾವುದು ಸ್ಪೆಷಲಿ ಅಲ್ಲಿ ಕೂಡ ಯಕ್ಷ ಯಕ್ಷಗಾನ ಇರುತ್ತೆ ಜೊತೆಗೆ ಯಾವುದು ಅಂತ ಭೂತಾರಾಧನೆ ಮತ್ತು ಕಂಬಳ ಅಂತಕ್ಕಂಥದ್ದು ಅಂದ್ರೆ ಭೂತಾರಾಧನೆ ಇದು ನೃತ್ಯ ಪ್ರಕಾರನೇ ಹೌದು ಬಟ್ ಕಂಬಳ ಅನ್ನೋದು ಏನಾಗ್ತತಿ ಅಂತ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಸೊ ಕಂಬಳ ಅಂತಕ್ಕಂಥದ್ದು ಫೇಮಸ್ ಅಂಡ್ ಕೊಡಗು ಜಿಲ್ಲೆ ಒಳಗಡೆ ಯಾವ್ದು ಅಂತಾರ ಹುತ್ತರಿ ಕುಣಿತ ಇವಾಗ ನಾವೆಲ್ಲ ಏನ್ ಮಾಡ್ತೀವಿ ಪಂಜಾಬ್ ಒಳಗಡೆ ಪಂಜಾಬ್ ಸೈಡ್ ರಾಜಸ್ಥಾನ್ ಸೈಡ್ ಹೋದ್ರೆ ಸ್ಪೆಷಲಿ ಸುಗ್ಗಿ ಕಾಲದೊಳಗಡೆ ಏನ್ ಮಾಡ್ತೀವಿ ಅಂತ ಬೈಸಾಕಿ ಅಂತಕ್ಕಂಥ ಹಬ್ಬವನ್ನ ನೋಡ್ತೀವಿ ಅಂದ್ರ ಸುಗ್ಗಿ ಕಾಲ್ದೊಳಗಡೆ ಯಾವ ರೀತಿ ಬೈಸಾಕಿ ಕಾಲ ಬೈಸಾಕಿ ಅಂತಕ್ಕಂತಹ ಹಬ್ಬಗಳನ್ನ ನೋಡ್ತೇವೆ ಅದೇ ರೀತಿ ಸುಗ್ಗಿ ಕಾಲ್ದೊಳಗಡೆ ಕೊಡಗು ಜಿಲ್ಲೆಯಲ್ಲಿ ಯಾವ್ದು ಅಂತರ ಹುತ್ತರಿ ಕುಣಿತ ಅಂತ ಹೇಳ್ತಾರೆ ಸೊ ಅದಾದ ನಂತರ ಕೊಪ್ಪಳದಲ್ಲಿ ಯಾವ್ದು ಒಂತರ ಕರಡಿ ಮಜಲು ಅಂತಕ್ಕಂತಹ ನೃತ್ಯ ಫೇಮಸ್ ಸೊ ಅದಾದ ನಂತರ ಬಳ್ಳಾರಿ ಒಳಗಡೆ ದೊಡ್ಡ ಆಟ ಆಗಿರ್ಬಹುದು ಮತ್ತಿನ್ನೊಂದ್ ಯಾವ್ದು ಅಂದ್ರ ಗೊಂಬೆ ಆಟ ಆಗಿರ್ಬಹುದು ಸೊ ಏನಾಗ್ತಾವ ಅಂದ್ರೆ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳಿರ್ತಕ್ಕಂತಹ ಸ್ಥಳೀಯವಾಗಿರ್ತಕ್ಕಂತಹ ನೃತ್ಯ ಪ್ರಕಾರಗಳು ಅಂತ ಹೇಳ್ತೀವಿ ಒಂದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭೂತಾರಾಧನೆ ಮತ್ತು ಕಂಬಳ ನೆಕ್ಸ್ಟ್ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹುತ್ತರಿ ಕುಣಿತ ನೆಕ್ಸ್ಟ್ ಕೊಪ್ಪಳಕ್ಕೆ ಸಂಬಂಧಪಟ್ಟಂಗೆ ಕರಡಿ ಮಜಲು ಬಳ್ಳಾರಿ ಸಂಬಂಧಪಟ್ಟಂಗೆ ದೊಡ್ಡಾಟ ಮತ್ತು ತೊಗಲು ತೊಗಲು ಗೊಂಬೆ ಆಟ ಅಂತ ಹೇಳ್ತೀವಿ ಸೊ ಇವುಗಳು ಅಂದ್ರೆ ಫೇಮಸ್ ಆಗಿರ್ತಕ್ಕಂತಹ ನೃತ್ಯ ಪ್ರಕಾರಗಳು ಇನ್ನ ಇದು ಬಿಟ್ರೆ ಕರ್ನಾಟಕದೊಳಗಡೆ ದೀರ್ಘಾವಧಿ ಆಡಳಿತ ಮಾಡಿರ್ತಕ್ಕಂತಹ ಮುಖ್ಯಮಂತ್ರಿ ಯಾರು ಅಂತಂದ್ರ ಡಿ ದೇವರಾಜ್ ಅರಸ್ ಅವರು ನಮ್ಮ ಕರ್ನಾಟಕದೊಳಗಡೆ ಬಿ ಸಿ ಎಂ ಹಾಸ್ಟೆಲ್ ಗಳು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂತಹ ಒಬ್ಬ ಮುಖ್ಯಮಂತ್ರಿ ಯಾರು ಅಂತಂದ್ರ ಡಿ ದೇವರಾಜ್ ಅರಸ್ ಅವರು ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾರು ಅಂತಾರ ಡಿ ದೇವರಾಜ್ ಅರಸ ಅವರು ಅದೇ ರೀತಿ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಆದವ್ರು ಯಾರು ಅಂತಂದ್ರೆ ಹೌದಾ ಸೊ ದೀರ್ಘಾವಧಿ ಆಡಳಿತ ಆ ವ್ಯಕ್ತಿ ಯಾರು ಅಂತ ಡಿ ಅರಸ್ ಅದೇ ರೀತಿ ಅತಿ ಹೆಚ್ಚು ಬಾರಿ ನೇಮಿಸಲ್ಪಟ್ಟಿರ್ತಕ್ಕಂತಹ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪ ಎಷ್ಟ್ ಸರ್ತಿ ಆಗಿದ್ದಾರೆ ಅಂತ ನಾಲ್ಕ್ ಬರ್ ನಾಲ್ಕ್ ಬಾರಿ ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ ದೀರ್ಘಾವಧಿ ಅಂದ್ರೆ ಬಹಳಷ್ಟು ಟೈಮ್ ವರ್ಗು ಆಳ್ವಿಕೆ ಮಾಡಿದವರು ಯಾರು ಅಂತ ಅರಸ್ ಅಂದ್ರ ಲಾಂಗ್ ಟರ್ಮ್ ಏನ್ ಸಿಎಂ ಅಂತ ಹೇಳ್ತೀವಿ ಅಂಡ್ ಅತಿ ಹೆಚ್ಚು ಬಾರಿ ಮತ್ತೆ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು ಯಾರು ಅಂತ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕದೊಳಗಡೆ ಅತಿ ಹೆಚ್ಚಾಗಿ ಯಾವ ಮರಗಳ ಕಂಡು ಬರ್ತಾವ ಶ್ರೀಗಂಧದ ಮರಗಳು ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ನಾವು ಕರ್ನಾಟಕವನ್ನು ಏನಂತ ಕರಿತೀವಿ ಅಂದ್ರೆ ಶ್ರೀಗಂಧದ ನಾಡು ಅಂತ ಹೇಳ್ತೀವಿ ಕರ್ನಾಟಕವನ್ನು ಏನಂತ ಕರಿತೀವಿ ಅಂದ್ರೆ ಶ್ರೀಗಂಧದ ನಾಡು ಅಂತ ಕರಿತೀವಿ ಅದ್ರ ಜೊತೆಗೆ ಪ್ರಾಚೀನ ಗ್ರಂಥಗಳಾಗಿರತಕ್ಕಂತ ತಮಿಳಿನ ಶಿಲ್ಪ ಶಿಲ್ ಇದು ಶಿಲಪದಿ ಗಾರಂ ಅಂತಕ್ಕಂಥ ಒಂದು ತಮಿಳು ಸಾಹಿತ್ಯ ಅದು ಸೊ ಶಿಲ್ ಶಿಲಪದಿ ಗಾರಂ ಮತ್ತು ಇನ್ನೊಂದ್ ಯಾವುದು ಅಂತಂದ್ರ ತೋಳ್ಕಾ ಪಿಎಂ ನಲ್ಲಿ ಕರ್ನಾಟಕಕ್ಕೆ ಏನನ್ ಮೆನ್ಷನ್ ಮಾಡಿದ್ದಾರೆ ಅಂತ ಕರುಣಾಟ್ ಅಂತಕ್ಕಂತ ಪದವನ್ನ ಬಳಕೆ ಮಾಡಿದ್ದಾರೆ ಸೊ ತಮಿಳು ಸಾಧ್ಯ ಸಾಹಿತ್ಯದೊಳಗಡೆ ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಏನಂತ ಬಳಕೆ ಮಾಡಿದ್ದಾರೆ ಅಂತ ಕರುಣಾಟ್ ಅಂತಕ್ಕಂತ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಿ ಅಂದ್ರೆ ಏನಂತ ಅರ್ಥ ಕೊಡುತ್ತೆ ಅಂತ ಉನ್ನತ ಅಥವಾ ಎತ್ತರದಲ್ಲಿರ್ತಕ್ಕಂಥ ಪ್ರದೇಶ ಅಂತ ಹೇಳ್ಬಿಟ್ಟು ಅರ್ಥ ಕೊಡುತ್ತೆ ಹಾಗಾದ್ರೆ ಕರ್ನಾಟಕ ಎಂಬ ಪದವು ಶುದ್ರಕಣ ಮೃಕ್ಷ ಕಟ್ಟಿಕದಲ್ಲಿಯೂ ಏನಾಗಿದೆ ಅಂತ ಉಲ್ಲೇಖ ಆಗಿದೆ ಸೊ ಶುದ್ರ ಬರ್ದಿರ್ತಕ್ಕಂತಹ ಶೂದ್ರಕ ಬರ್ದಿರ್ತಕ್ಕಂತಹ ಮೃಚ್ ಕಟ್ಟಿಕ ಅಂತಕ್ಕಂತಹ ಒಂದು ಸಾಹಿತ್ಯದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕ ಅಂತಕ್ಕಂತ ಪದವನ್ನ ಉಲ್ಲೇಖ ಮಾಡಿದ್ದಾರೆ ಹಂಗಾದ್ರೆ ಕನ್ನಡದ ಕಣ್ವ ಅಂತ ಕರೆಸ್ಕೊಳ್ತಕ್ಕಂಥವ್ರು ಯಾರು ಅಂತಂದ್ರ ಬಿ ಎಂ ಶ್ರೀಕಂಠಯ್ಯ ಅಂತ ಹೇಳ್ತೀವಿ ಯಾರು ಅಂತಂದ್ರ ಬಿ ಎಂ ಶ್ರೀಕಂಠಯ್ಯ ಅವರು ಸೊ ಕರ್ನಾಟಕವನ್ನ ಏನಂದ್ ಕರೀತಿದ್ದಾರೆ ಹಾಗಾದ್ರೆ ಅಂತರ ಚಿನ್ನದ ನಾಡು ಅಂತ ಕರೆದಿದ್ದಾರೆ ಕರ್ನಾಟಕವನ್ನ ಏನಂತ ಕರಿದ್ದಾರೆ ಅಂತಂದ್ರೆ ಚಿನ್ನದ ನಾಡು ಅಂತ ಕರೀದಾರೆ ಹಾಗಾದ್ರೆ ಕನ್ನಡದ ಕಣ್ವ ಅಂತ ನಾವ್ ಯಾರಿಗೆ ಕರಿತೀವಿ ಅಂತಾರ ಬಿ ಎಂ ಶ್ರೀಕಂಠಯ್ಯನ ಅವ್ರಿಗೆ ಕರಿತೀವಿ ಇವ್ರ ಕರ್ನಾಟಕವನ್ನ ಏನಂತ ಕರೀದಿದ್ದಾರೆ ಅಂತರ ಚಿನ್ನದ ನಾಡು ಅಂತ ಕರೆದಿದ್ದಾರೆ ಅದ್ರ ಜೊತೆಗೆ ಡಾಕ್ಟರ್ ಎಸ್ ಬಿ ಜೋಶಿ ಅವರು ಕರ್ನಾಟಕವನ್ನ ನನ್ನ ದೇಶ ಎಂದು ಕರೆದಿದ್ದಾರೆ ಅದ ಎಸ್ ಬಿ ಜೋಶಿ ಅವರು ಕರ್ನಾಟಕವನ್ನ ನನ್ನ ದೇಶ ಅಂತ ಕರೆದಿದ್ದಾರೆ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದಿದ್ದಾರೆ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ಅಂದ್ರೆ ಎಲ್ಲಾ ಧರ್ಮಗಳಿಗೂ ಸಂಬಂಧಪಟ್ಟಂಗೆ ಎಲ್ಲಾ ಜನಾಂಗಗಳು ಸಂಬಂಧಪಟ್ಟಂಗೆ ಇರತಕ್ಕಂತ ಒಂದು ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಕರ್ನಾಟಕವನ್ನ ಯಾರು ಕರೆದಿದ್ದಾರೆ ಅಂತಂದ್ರ ರಾಷ್ಟ್ರಕವಿ ಕುವೆಂಪು ಅವರು ಕರೆದಿದ್ದಾರೆ ಹಂಗಾದ್ರೆ ಕರ್ನಾಟಕದ ಆರು ಜಿಲ್ಲೆಗಳು ಎರಡು ರಾಜ್ಯಗಳೊಂದಿಗೆ ಗಡಿಯನ್ ಏನಾಗಿದೆ ಅಂತ ಹಂಚಿಕೆ ಆಗಿದಾವೆ ಅದ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಏನ್ ಆರು ಜಿಲ್ಲೆಗಳೇನಿದಾವೋ ಎರಡೆರಡು ಗಡಿಗಳೊಂದಿಗೆ ಹಂಚಿಕೆ ಆಗಿರ್ತಕ್ಕಂಥ ಜಿಲ್ಲೆಗಳು ಯಾವಿದಾವೆ ಹಾಗಾದ್ರೆ ಬೆಳಗಾವಿ ಹಂಚಿಕೆ ಆಗಿರೋದು ಹೌದಾ ಸೊ ಬೆಳಗಾವಿ ಹಂಚಿಕೆ ಆಗಿರೋದು ಯಾವ್ಯಾವ ರಾಜ್ಯಗಳ ಮಧ್ಯ ಅಂತರ ಮಹಾರಾಷ್ಟ್ರ ಮತ್ತು ಗೋವಾ ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯ ಭಾಗದಲ್ಲಿ ಹಂಚಿಕೆ ಆಗಿರೋದು ಯಾವ್ದು ಅಂತಂದ್ರ ಬೆಳಗಾವಿ ಇದೆ ಜೊತೆ ಬೀದರ್ ಏನಾಗುತ್ತೆ ಅಂತಾರೆ ಯಾವ ಎರಡು ರಾಜ್ಯಗಳ ನಡುವೆ ಹಂಚಿಕೆ ಆಗಿದೆ ಅಂತಂದ್ರ ಗಡಿ ಪ್ರದೇಶ ಹಂಚಿಕೆ ಆಗಿದೆ ಅಂತಂದ್ರೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಗಡಿ ಪ್ರದೇಶಗಳನ್ನ ಹೊಂದಿದೆ ಯಾವುದು ಅಂತಂದ್ರ ಬೀದರ್ದು ಇನ್ನ ಕಲಬುರ್ಗಿ ಯಾವುದು ಅಂತಂದ್ರ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಅದಕ್ಕೆ ಅವ್ಗಳನ್ನ ನಾವ್ರೂ ಸೇರಿಸ್ತೀವಿ ಅಂತ ಹೆಚ್ ಕೆ ವಿಭಾಗದ ಒಳಗಡೆ ನೋಡ್ತೇವೆ ಹೈದರಾಬಾದ್ ಕರ್ನಾಟಕದ ಒಳಗಡೆ ಸೇರಿಸ್ತೇವೆ ರಾಯಚೂರು ಏನಾಗುತ್ತೆ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಮಧ್ಯ ಡಿವೈಡ್ ಆಗಿರೋದು ಅಂದ್ರ ಗಡಿ ಪ್ರದೇಶ ಹೊಂದಿರೋದು ಯಾವುದು ಅಂದ್ರ ರಾಯಚೂರು ಇನ್ನ ಕೋಲಾರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಈ ಒಂದು ಗಡಿ ಭಾಗವನ್ನು ಹೊಂದಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಕೋಲಾರ ಜೊತೆಗೆ ಚಾಮರಾಜನಗರ ಕೇರಳ ಮತ್ತು ತಮಿಳುನಾಡಿನ ಗಡಿ ಪ್ರದೇಶ ಹೊಂದಿರೋದು ಯಾವುದು ಅಂತರ ಚಾಮರಾಜನಗರ ಅಂತ ಹೇಳ್ತೀವಿ ಹಾಗಾದ್ರೆ ಕರ್ನಾಟಕದಲ್ಲಿನ ಆರು ಜಿಲ್ಲೆಗಳು ಎರಡು ರಾಜ್ಯಗಳ ಜೊತೆಗೆ ಏನಾಗುತ್ತೆ ಅಂತರ ಹಂಚಿಕೆ ಆಗಿರ್ತಕ್ಕಂತ ಜಿಲ್ಲೆಗಳು ಅದು ಬಿಟ್ರೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನು ನೋಡಿದ್ರೆ ಹೌದಾ ಸೊ ಇನ್ನು ಪೊಲಿಟಿಕಲ್ ಸಿಸ್ಟಮ್ಗೆ ಬಂದ್ರೆ ನಮ್ ಕರ್ನಾಟಕದೊಳಗಡೆ ಹೆಂಗಿದೆ ಅಂತ ನೋಡಿದಾಗ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳು ಅಂತ ಹೇಳ್ತೀವಿ ಹಾಗಾದ್ರೆ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತರ ಎರಡ್ ಇಪ್ಪತ್ನಾಲ್ಕ ಇದಾವೆ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದ್ರೆ ಎರಡ್ ಇಪ್ಪತ್ನಾಲ್ಕು ಅದೇ ರೀತಿ ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟಿದಾವಂತರ ಇಪ್ಪತ್ತಿ ಎಂಟು ಅದೇ ರೀತಿ ರಾಜ್ಯಸಭಾ ಸ್ಥಾನಗಳ ಹಂಚಿಕೆ ಎಷ್ಟು ಅಂತರ ಹನ್ನೆರಡು ಜೊತೆಗೆ ವಿಧಾನ ಪರಿಷತ್ ಸ್ಥಾನಗಳು ಎಷ್ಟಿದಾವು ಅಂತ ಎಪ್ಪತ್ತೈದ ಇದಾವೆ ಹಾಗಾದ್ರೆ ಕರ್ನಾಟಕದಲ್ಲಿ ಆಡಳಿತ ವಿಭಾಗವನ್ನ ನಾವ್ ಎಷ್ಟ್ ಪ್ರಕಾರವಾಗಿ ಡಿವೈಡ್ ಮಾಡ್ಕೋತೀವಿ ಕರ್ನಾಟಕದ ಆಡಳಿತವನ್ನ ಎಷ್ಟ್ ಪ್ರಕಾರವಾಗಿ ಡಿವೈಡ್ ಮಾಡ್ಕೋತೀವಿ ಅಂತರ ನಾಲ್ಕ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದೀವಿ ಹಾಗಾದ್ರೆ ನಾಲ್ಕು ರೀತಿಯಾಗಿ ಡಿವೈಡ್ ಮಾಡ್ಕೊಂತಿದೀವಿ ಕಂದಾಯದ ವಿಭಾಗಗಳು ಅಂತ ಹೇಳ್ತೀವಿ ಕಂದಾಯದ ವಿಭಾಗಗಳನ್ನ ನಾಲ್ಕ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದೀವಿ ಜೊತೆಗೆ ಉಪ ಕಂದಾಯದ ವಿಭಾಗಗಳನ್ನ ಐವತ್ತೆರಡು ಅಂತ ಹೇಳ್ತೀವಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಂದಾಯ ವಿಭಾಗಗಳ ಸಂಖ್ಯೆ ಎಷ್ಟು ಅಂತಂದ್ರೆ ನಾಲ್ಕು ಉಪ ಕಂದಾಯ ವಿಭಾಗಗಳು ಎಷ್ಟು ಅಂತರ ಐವತ್ತೆರಡು ಜಿಲ್ಲೆಗಳು ಎಷ್ಟಿದಾವು ಅಂತಂದ್ರ ಮೂವತ್ತೊಂದು ತಾಲೂಕುಗಳು ಎಷ್ಟಿದಾವು ಅಂತರ ಎರಡ್ ಇಪ್ಪತ್ತೇಳು ಪ್ಲಸ್ ಲೆವೆನ್ ಸೇರಿಸಿಕೊಂಡ್ರೆ ಎರಡ್ನೂರ ಅಂತರ ತಾಲೂಕುಗಳಿದಾವೆ ಜೊತೆಗೆ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಎಷ್ಟು ಅಂತಂದ್ರ ಈ ಒಂದು ಆರ್ನೂರ್ ಆರ್ ಸಾವಿರದ ಹತ್ತಿದಾವೆ ಇನ್ನ ಗ್ರಾಮಗಳು ಎಷ್ಟು ಅಂತರ ಎರಡ್ ಸಾವಿರದ ಒಂಬೈನೂರ ಅಂತರ ಗ್ರಾಮಗಳಿದಾವೆ ಹಂಗಾದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಪ್ರಮುಖ ನಗರಗಳ ಹಳೆ ಹೆಸರುಗಳು ಅಂದ್ರೆ ಕೆಲವೊಂದಿಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕದೊಳಗಡೆ ಕೆಲವೊಂದಿಷ್ಟು ನಗರ ಇವಾಗಿನ ಹೆಸರುಗಳ ಏನಿದಾವೋ ಅದಕ್ಕಿಂತ ಮುಂಚೆ ಅದಕ್ಕೆ ಮೊದಲ ಬೇರೆ ಬೇರೆ ರೀತಿಯಾಗಿ ಕರಿತಾ ಇದ್ರು ಸೊ ಹಾಗಾದ್ರೆ ಹಂಪಿಗೆ ಫಸ್ಟ್ ಏನಂತ ಕರಿತೇವೆ ಇವಾಗ ನಾವು ನಾರ್ಮಲಿ ಹಂಪಿ ಅಂತ ಕರಿತೀವಿ ಬಟ್ ಅದ್ರ ಮೂಲತಃ ಅದ್ರ ಹೆಸರು ಏನಾಗಿತ್ತು ಅಂತ ಕಿಸ್ಕಿಂದೆ ಅಂತ ಕರಿತಾ ಇದ್ರು ಸೊ ಹಂಪಿಯ ಮೂಲ ಹೆಸರು ಏನಾಗಿತ್ತು ಅಂತ ಕಿಸ್ಕಿಂದೆ ಅಂತ ಕರಿತಾ ಇದ್ರು ಬಾದಾಮಿ ಮೂಲ ಹೆಸರು ಏನಾಗಿತ್ತು ಅಂತಾರ ವಾತಾಪಿ ಅಂತ ಹೇಳ್ತೀವಿ ಹಾಗಾದ್ರೆ ಬಾದಾಮಿಯ ಹಳೆ ಹೆಸರು ಏನು ಅಂತಂದ್ರ ವಾತಾಪಿ ಅದೇ ರೀತಿ ಪಟ್ಟದ ಕಲ್ಲುಗೆ ಹಳೆ ಹೆಸರು ಏನಾಗಿತ್ತು ಅಂತಂದ್ರ ಕಿಸು ಒಳಲ್ ಅಂತ ಕರಿತಾ ಇದ್ರು ಪಟ್ಟದ ಕಲ್ಲು ಹೇಳಿ ಇವಾಗ ನಾವೇನು ವಿಶ್ವ ಪಾರಂಪರಿಕ ಪಟ್ಟಿ ಒಳಗಡೆ ಆಡ್ ಆಗಿದ್ನ ನೈನ್ಟೀನ್ ಏಟಿ ಸೆವೆನ್ ಒಳಗಡೆ ಸೊ ಆ ಒಂದು ಪಟ್ಟದ ಕಲ್ಲು ಕಿಸುಹೊಳಲ್ ಅಂತ ಅಂತಕ್ಕಂಥ ಹೆಸರಿಂದ ಏನಾಗಿತ್ತು ಅಂದ್ರ ಫಸ್ಟ್ ಅದನ್ನ ಕರಿತಾ ಇದ್ರು ಜೊತೆಗೆ ಬೇಲೂರನ್ನ ಏನಂದ್ ಕರಿತಾ ಇದ್ರು ಅಂತರ ವೇಲಾಪುರ ಅಥವಾ ವೇಲಾಪುರಿ ಅಂತ ಕರಿತಾ ಇದ್ರು ಯಾವ್ದನ್ನ ಅಂತರ ಬೇಲೂರನ್ನ ಹಾಗಾದ್ರೆ ಇವಾಗ ಹಳೆಬೀಡು ಅವಾಗ ಏನಂತ ಕರಿತಾ ಇದ್ರು ಅಂತ ದ್ವಾರ ಸಮುದ್ರ ನೀವು ಕೇಳಿದ್ರ ಇತಿಹಾಸದೊಳಗಡೆ ದ್ವಾರ ಸಮುದ್ರದ ಹೊಯ್ಸಳೂರು ಅಂತ ಹೇಳ್ಬಿಟ್ಟು ಕೇಳಿದ್ರ ಸೊ ಹಾಗಾದ್ರೆ ಹಳೆಬೀಡಿನ ಹೆಸರೇನು ಹಳೆ ಹೆಸರೇನು ಏನು ಅಂತ ದ್ವಾರ ಸಮುದ್ರ ಅಂತ ಹೇಳ್ತೀವಿ ಅದೇ ರೀತಿ ಚಾಮರಾಜನಗರದ ಹಳೆ ಹೆಸರೇನು ಅಂತ ಹರಿಕುಟೀರ ಅಂತ ಕರ್ತಾ ಕರಿತಾ ಇದ್ರು ಸೊ ಯಾವ್ದು ಅಂತರ ಚಾಮರಾಜನಗರದ ಹಳೆ ಹೆಸರೇನು ಅಂತ ಹರಿಕುಟೀರ ಇನ್ನ ಬೆಂಗಳೂರಿನ ಹಳೆ ಹೆಸರೇನು ಅಂತಾರ ಬೆಂದಕಾಳೂರು ಅಂತ ಹೇಳ್ತೇವೆ ಬೆಂಗಳೂರಿನ ಹಳೆ ಹೆಸರೇನು ಏನು ಅಂದ್ರ ಬೆಂದಕಾಳೂರು ಹಾಗಾದ್ರೆ ಇವಾಗ ಹಂಪಿ ಅಂತ ಕರಿತಾ ಇದ್ರೆ ಮುಂಚೆ ನನ್ ಕರಿತಾ ಇದ್ರು ಅಂದ್ರೆ ಕಿಸ್ಕಿಂದೆ ಅಂತ ಕರಿತಾ ಇದ್ರು ಇವಾಗ ಬಾದಾಮಿ ಅಂತ ಕರಿತೀವಿ ಮುಂಚೆ ವಾತಾಪಿ ಅಂತ ಕರಿತಾ ಇದ್ರು ಇವಾಗ ಪಟ್ಟದ ಕಲ್ಲು ಅಂತ ಕರಿತೀವಿ ಮುಂಚೆ ಕಿಸುವಳ ಅಂತ ಕರಿತಾ ಇದ್ರು ಇವಾಗ ಬೇಲೂರು ಅಂತ ಕರಿತೀವಿ ಮುಂಚೆ ವೇಲಾಪುರಿ ಅಂತ ಕರಿತಾ ಇದ್ರು ಇವಾಗ ಹಳೆಬೀಡು ಅಂತ ಕರಿತೀವಿ ಮುಂಚೆ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು ಇವಾಗ ಚಾಮರಾಜನಗರ ಅಂತ ಕರಿತೀವಿ ಮುಂಚೆ ಏನು ಅಂದ್ರ ಹರಿಕುಟೀರ ಅಂತ ಕರಿತಾ ಇದ್ರು ಹಾಗಾದ್ರೆ ಇವಾಗ ಬೆಂಗಳೂರು ಅಂತ ಹೇಳ್ತೀವಿ ಸೊ ಅದನ್ನ ಹಳೆದಾಗ ಮುಂಚೆ ನನ್ ಕರಿತಾ ಇದ್ರು ಅಂದ್ರ ಬೆಂದಕಾಳೂರು ಅಂತ ಕರಿತಾ ಇದ್ರು ಇದನ್ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವು ಅಂತ ಐದು ರಾಷ್ಟ್ರೀಯ ಉದ್ಯಾನವನಗಳು ಇದ್ದಾವೆ ಹೌದಾ ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ಸ್ ಅಂತ ಏನ್ ಹೇಳ್ತೀವಿ ಈ ನ್ಯಾಷನಲ್ ಪಾರ್ಕ್ಸ್ ಗಳ ಸಂಖ್ಯೆ ಎಷ್ಟು ಅಂತರ ಐದು ರಾಷ್ಟ್ರೀಯ ಉದ್ಯಾನವನಗಳು ಇದ್ದಾವೆ ಹೌದಾ ಈ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮೊದ್ಲೇದ್ ಯಾವ್ದು ಅಂತಂದ್ರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಎಲ್ ಕಂಡು ಬರುತ್ತೆ ಅಂತರ ಚಾಮರಾಜನಗರದೊಳಗಡೆ ಸೊ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ ಎರಡನೇದ್ ಯಾವ್ದು ಅಂದ್ರ ಬಣ್ಣೇರು ಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಬೆಂಗಳೂರೊಳಗಡೆ ಕಂಡು ಬರುತ್ತೆ ಜೊತೆಗೆ ಕುದ್ರೆ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ ಅಂಶಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನಾಗರಹೊಳೆ ಏನು ನಾವು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಏನ್ ಕರಿತೀವಿ ಕೊಡಗು ಮತ್ತು ಮೈಸೂರು ಒಳಗಡೆ ಕಂಡು ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡ್ತೀವಿ ನಿಮಗೆ ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿ ಇ ಪಾರ್ಟ್ ಒಳಗಡೆ ಏನ್ ಬರುತ್ತೋ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಒಳಗಡೆ ಇರತಕ್ಕಂತ ಕರ್ನಾಟಕ ಸ್ಪೆಷಲ್ ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಭಾರತದ ಅಂದ್ರೆ ಕರ್ನಾಟಕದ ಪರಿಸರ ಸಂಬಂಧಿತ ವಿಷಯಗಳು ಅಭಿವೃದ್ಧಿ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳು ಅಂತ ಏನ್ ಕೊಟ್ಟಿದ್ನು ಆ ಟಾಪಿಕ್ ಅನ್ನು ನೋಡಿದ್ರೆ ನಮಗ ನ್ಯಾಷನಲ್ ಪಾರ್ಕ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಸೊ ಕರ್ನಾಟಕದ ನ್ಯಾಷನಲ್ ಪಾರ್ಕ್ಸ್ ಗಳಾಗಿರ್ಬೋದು ಕರ್ನಾಟಕದಲ್ಲಿ ಬರ್ತಕ್ಕಂಥ ವನ್ಯಜೀವಿ ಧಾಮಗಳಾಗಿರ್ಬಹುದು ಅಭಯಾರಣ್ಯಗಳಾಗಿರ್ಬೋದು ಹುಲಿ ಮೀಸಲು ತಾಣಗಳಾಗಿರ್ಬಹುದು ತೋಳ ಧಾಮಗಳಾಗಿರ್ಬಹುದು ಅದಾ ಸೊ ಅದಾದ್ಮೇಲೆ ಅಣೆ ಆಣೆಗಳ ಮೀಸಲು ತಾಣಗಳಾಗಿರ್ಬೋದು ನೀಲಗಿರಿ ಬಯೋಸ್ಪಿಯರ್ ಹಂಚಿಕೆ ಆಗಿರೋದಾಗಿ ಪಶ್ಚಿಮ ಘಟ್ಟಗಳಾಗಿರಬಹುದು ಹೌದಾ ಜೈವ ವೈವಿಧ್ಯ ಅಂತ ಏನ್ ಹೇಳ್ತೀವಿ ಇವುಗಳಷ್ಟು ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಕರ್ನಾಟಕ ಇವಿ ಎಸ್ ರಿಲೇಟೆಡ್ ಆಗಿ ಸೊ ಐದು ನ್ಯಾಷನಲ್ ಪಾರ್ಕ್ ಗಳು ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಎರಡನೇದು ಬಂಡೇರು ಘಟ್ಟ ನ್ಯಾಷನಲ್ ಪಾರ್ಕ್ ಮೂರನೇದು ಕುದ್ರೆಮುಖ ನಾಲ್ಕನೇದು ಅಂಶಿ ನೆಕ್ಸ್ಟ್ ಯಾವ್ದು ಅಂತರ ನಾಗರಹೊಳೆ ಅಂತ ಹೇಳ್ತೀವಿ ಎಸ್ ಹಂಗಾದ್ರೆ ವಿಧಾನಸೌಧ ಹೈಕೋರ್ಟ್ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಗಳನ್ನು ಹೊಂದಿರುವ ಬೆಂಗಳೂರನ್ನು ಸಾಫ್ಟ್ವೇರ್ ಮತ್ತು ಸ್ಟಾರ್ಟ್ಅಪ್ ಗಳ ರಾಜಧಾನಿ ಅಂತ ಕರೀತಾರೆ ಸೊ ಬೆಂಗಳೂರು ಒಳಗಡೆ ನಿಮ್ಗೆ ಗೊತ್ತು ವಿಧಾನಸೌಧ ಇದೆ ಹೈಕೋರ್ಟ್ ಇದೆ ಕಬ್ಬನ್ ಪಾರ್ಕ್ ಇದೆ ಲಾಲ್ ಬಾಗ್ ಇದೆ ಇದನ್ನೆಲ್ಲವನ್ನ ಹೊಂದಿರತಕ್ಕಂಥ ಬೆಂಗಳೂರನ್ನ ಏನಂತ ಕರೀತಾರೆ ಅಂದ್ರ ಸಾಫ್ಟ್ವೇರ್ ನ ರಾಜಧಾನಿ ಅಂತ ಕೂಡ ಕರೀತಾರೆ ಜೊತೆಗೆ ಸ್ಟಾರ್ಟ್ಅಪ್ ಗಳ ರಾಜಧಾನಿ ಅಂತ ಕೂಡ ಕರೀತಾರೆ ನಮ್ಮ ಕರ್ನಾಟಕದ ರಾಜಧಾನಿ ಯಾವ್ದು ಅಂದ್ರೆ ಆಬ್ವಿಯಸ್ ನಾವು ಬೆಂಗಳೂರು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಸ್ಟಾರ್ಟ್ಅಪ್ ಗಳ ರಾಜಧಾನಿ ಅಂತಾನು ಕೂಡ ಬೆಂಗಳೂರು ಕರಿತೀವಿ ಜೊತೆಗೆ ಈ ಒಂದು ಸಾಫ್ಟ್ವೇರ್ ಗಳ ರಾಜಧಾನಿ ಅಂತ ಕೂಡ ಯಾವ್ದು ಕರೀತಾರೆ ಅಂತ ಬೆಂಗಳೂರು ಕರಿತೀವಿ ಹಾಗಾದ್ರೆ ಇಲ್ಲಿ ಅಂಬಾ ವಿಲಾಸ ಅರಮನೆ ಹೊಂದಿರುವ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೇವೆ ನಮ್ಮ ಕರ್ನಾಟಕದ ರಾಜಧಾನಿ ಅಂತ ನಾವು ಪೊಲಿಟಿಕಲಿ ಯಾವ್ದು ಹೇಳ್ತೀವಿ ಅಂತ ಬೆಂಗಳೂರನ್ನ ಹೇಳ್ತೇವೆ ಆದ್ರೆ ಸಾಂಸ್ಕೃತಿಕವಾಗಿ ರಾಜಧಾನಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ನಾವು ಯಾವ್ದು ಕರಿತೀವಿ ಅಂತಂದ್ರ ಮೈಸೂರನ್ನ ಕರಿತೇವೆ ಹಾಗಾಗಿ ಅಂಬಾ ವಿಲಾಸ ಅರಮನೆ ಹೊಂದಿರುವ ಮೈಸೂರನ್ನ ನಾವೇನ ಕರಿತೀವಿ ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ ಅದ್ರ ಜೊತೆಗೆ ನಮ್ಮ ಕರ್ನಾಟಕದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕದಿಂದ ನಾಲ್ಕು ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಸೇರುತ್ತೆ ಇದು ಕೂಡ ನಮ್ಗೆ ಇ ವಿಸ್ ರಿಲೇಟೆಡ್ ಬಹಳಷ್ಟು ಇಂಪಾರ್ಟೆಂಟ್ ಅನ್ನಾಗಿ ನಾವು ನೋಡ್ತೀವಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ ಅಥವಾ ಯುನೆಸ್ಕೋ ಅಂತಂದ್ರೆ ಮುಖ್ಯವಾಗಿ ನಾವು ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಯುನೆಸ್ಕೋ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕಲ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ಸ್ ಅಂತ ಹೇಳ್ತೀವಿ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕಲ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ಸ್ ಹತ್ತೊಂಬತ್ ನೂರ ನಲ್ವತ್ತೈದ್ರೊಳಗಡೆ ನವೆಂಬರ್ ಹದಿನಾರ ಏನಾಗತ್ತೆ ಅಂತಂದ್ರೆ ಯುನೆಸ್ಕೋ ಸ್ಥಾಪನೆ ಆಗುತ್ತೆ ಸೊ ಯುನೆಸ್ಕೋ ಸ್ಥಾಪನೆ ಆಗತ್ತೆ ಹಾಗಾದ್ರೆ ಈ ಯುನೆಸ್ಕೋ ಏನ್ ಮಾಡುತ್ತೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರೊಳಗಡೆ ಹದಿನೇಳನೇ ಸಾಮಾನ್ಯ ಸಭೆಯೊಳಗಡೆ ಮೆನ್ಷನ್ ಮಾಡತ್ತೆ ಎಪ್ಪತ್ತೆರಡರೊಳಗಡೆ ಹದಿನೇಳನೇ ಸಾಮಾನ್ಯ ಸಭೆ ನಡೀತಾ ಇರತ್ತೆ ಈ ಸಭೆಯೊಳಗಡೆ ಮೆನ್ಷನ್ ಮಾಡತ್ತೆ ಏನಂತ ಹೇಳುತ್ತೆ ಅಂತಂದ್ರೆ ನಮ್ಮ ಪ್ರಪಂಚದಲ್ಲಿರ್ತಕ್ಕಂತಹ ಪಾರಂಪರಿಕ ತಾಣಗಳು ಅದು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಜೈವಿಕವಾಗಿ ಅಥವಾ ಮಿಶ್ರ ತಾಣಗಳಾಗಿರ್ಬೋದು ಇವುಗಳನ್ನ ರಕ್ಷಣೆ ಮಾಡ್ಕೋಬೇಕು ಅದು ನಮ್ಮ ಜವಾಬ್ದಾರಿ ಜೊತೆಗೆ ಭವಿಷ್ಯದಲ್ಲಿ ಬರ್ತಕ್ಕಂತಹ ಮುಂದಿನ ಪೀಳಿಗೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ದ್ರು ಏನ್ ಬರ್ತಾರೋ ಅವರಿಗೆ ನಮ್ಮ ಒಂದು ಪಾರಂಪರಿಕ ತಾಣಗಳ ಬಗ್ಗೆ ಅವೇರ್ನೆಸ್ ಇರಬೇಕು ಅಂತಕ್ಕಂತಹ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂತರ ಪಾರಂಪರಿಕ ತಾಣಗಳನ್ನ ಗುರುತಿಸ ಹೋಗ್ತಾರೆ ಈ ಪಾರಂಪರಿಕ ತಾಣಗಳನ್ನ ಗುರ್ತಿಸಕ್ಕಂತ ಏನಾಗೈತಿ ಅಂತಂದ್ರ ಒಂದು ಐಕ್ಯ ಸಮಿತಿ ಇದೆ ಸಮಿತಿ ಇದೆ ಆ ಐಕ್ಯ ಒಳಗಡೆ ಟೋಟಲ್ ಎಷ್ಟು ಜನ ಸದಸ್ಯ ರಾಷ್ಟ್ರಗಳು ಎಷ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇರ್ತತಿ ಅಂದ್ರೆ ಇಪ್ಪತ್ತೊಂದು ಸದಸ್ಯ ರಾಷ್ಟ್ರಗಳು ಇರ್ತವೆ ಆ ಇಪ್ಪತ್ತೊಂದು ಸದಸ್ಯ ರಾಷ್ಟ್ರಗಳು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸರ್ತಿ ಏನಾಗ್ತಾವು ಅಂತ ಚೇಂಜ್ ಆಗ್ತವೆ ಅಂದ್ರೆ ಯುನೆಸ್ಕೋ ಪಾರಂಪರಿಕ ತಾಣಗಳನ್ನ ಆಯ್ಕೆ ಮಾಡ್ತಕ್ಕಂತಹ ಇವೇನು ಟೋಟಲ್ ಏನು ಆಯ್ಕೆ ಮಾಡ್ತಕ್ಕಂತ ಒಂದು ಆಯ್ಕೆ ಮಾಡಕ್ಕಂತ ಒಂದ್ ಸಮಿತಿ ಇರುತ್ತೆ ಆಯ್ಕೆ ಸಮಿತಿ ಅಂತಾನೆ ಹೇಳ್ತೇವೆ ಅದಕ್ಕೆ ಆ ಒಳಗಡೆ ಸದಸ್ಯ ರಾಷ್ಟ್ರಗಳು ಅಂದ್ರೆ ಇಪ್ಪತ್ತೊಂದ್ ರಾಷ್ಟ್ರಗಳು ಇರ್ತವೆ ಪ್ರತಿ ನಾಲ್ಕು ನಾಲ್ಕು ವರ್ಷಕ್ಕೊಂದ್ಸತಿ ಅಂತಂದ್ರ ಈ ರಾಷ್ಟ್ರಗಳು ಬದಲಾಗ್ತಾ ಹೋಗ್ತವೆ ಚೇಂಜ್ ಆಗ್ತಾ ಹೋಗ್ತವೆ ಸೊ ಈ ತಾಣಗಳು ಆಯ್ಕೆ ಮಾಡಿದಂಗೇನ್ ಮಾಡ್ತಾವ್ರೆ ಅಂತಂದ್ರೆ ನಮ್ಮ ಪ್ರಪಂಚದೊಳಗಡೆ ಯುನೆಸ್ಕೋ ಪಾರಂಪರಿಕ ತಾಣಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಇಲ್ಲಿವರೆಗೂ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ತಾಣಗಳನ್ನ ಹೊಂದಿರತಕ್ಕಂತ ದೇಶ ಅಂತ ನೋಡಿದಾಗ ಯಾವುದು ಅಂತಂದ್ರೆ ಇಟಲಿ ಅಂತ ಹೇಳ್ತೀವಿ ಇಟಲಿ ಎಷ್ಟು ತಾಣಗಳ ಹೊಂದಿದೆ ಅಂತಂದ್ರೆ ಐವತ್ತ್ ಒಂಬತ್ತು ಎಲ್ಲಿ ಅಂತಂದ್ರೆ ಇಟಲಿ ಒಳಗಡೆ ಸೊ ಅದೇ ರೀತಿ ನಮ್ಮ ನಮ್ಮ ಭಾರತ ಒಳಗಡೆ ಎಷ್ಟು ಸ್ಥಾನಗಳಿದಾವುವ ಅಂತಂದ್ರೆ ಒಟ್ಟು ನಲ್ವತ್ತೆರಡು ತಾಣಗಳಿದಾವೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ ನಲ್ವತ್ತಿದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಒಳಗಡೆ ನಲ್ವತ್ತೊಂದನೆಯ ತಾಣವಾಗಿ ಪಶ್ಚಿಮ ಬಂಗಾಳದ ಶಾಂತಿನಿಕೇತನ ಮತ್ತು ನಲ್ವತ್ತೆರಡನೇ ಸ್ಥಾನವಾಗಿ ಕರ್ನಾಟಕದ ಹೊಯ್ಸಳೇಶ್ವರ ದೇವಾಲಯಗಳನ್ನ ಆಡ್ ಮಾಡ್ತಾರೆ ಅದನ್ನ ಸೇರಿಸ್ಕೊಂಡು ಭಾರತದಲ್ಲಿ ಒಟ್ಟು ಎಷ್ಟು ತಾಣಗಳಿದಾವೆ ಪ್ರೆಸೆಂಟು ಅಂತಂದ್ರೆ ನಲ್ವತ್ತೆರಡು ತಾಣಗಳಿದಾವೆ ಹೌದಾ ಭಾರತದೊಳಗಡೆ ನಲ್ವತ್ತೆರಡು ಇದಾವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೊಂದಿರೋದು ಯಾವುದು ಅಂದ್ರೆ ಇಟಲಿ ಎಷ್ಟು ತಾಣಗಳಿದಾವು ಅಂದ್ರ ಐವತ್ತೊಂಬತ್ ತಾಣಗಳಿದಾವೆ ಇನ್ನ ಭಾರತದೊಳಗಡೆ ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನ ಹೊಂದಿರತಕ್ಕಂಥ ರಾಜ್ಯ ಅಂತ ಬಂದಾಗ ಯಾವುದು ಅಂದ್ರ ಮಹಾರಾಷ್ಟ್ರ ಐದು ತಾಣಗಳಿದ್ದಾವೆ ಮಹಾರಾಷ್ಟ್ರದೊಳಗಡೆ ಐದು ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ಅಡಗಿದಾವೆ ಕರ್ನಾಟಕದೊಳಗಡೆ ಎಷ್ಟು ಅಂತಂದ್ರೆ ನಾಲ್ಕು ಹಂಗಾದ್ರೆ ಕರ್ನಾಟಕದ ಒಡೆ ಆಡ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ರೆ ಸೊ ಕರ್ನಾಟಕದ ಒಡೆ ಆಡ್ ಆಗಿರ್ತಕ್ಕಂತಹವು ಯಾವ ವಿಧವು ಅಂತ ನೋಡಿದ್ರೆ ಸೊ ಕರ್ನಾಟಕದಿಂದ ನಾಲ್ಕು ತಾಣಗಳು ಅಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ ಒಳಗಡೆ ಆಡ್ ಆಗಿದಾವೆ ಇನ್ನೊಂದ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ ನಮ್ಮಲ್ಲಿ ಅಂದ್ರೆ ಯುನೆಸ್ಕೋ ಹೆಂಗ್ ಮಾಡುತ್ತೆ ಅಂತ ಮೂರ್ ರೀತಿ ತಾಣಗಳನ್ನ ಪಟ್ಟಿ ಮಾಡುತ್ತೆ ಒಂದು ಸಾಂಸ್ಕೃತಿಕ ತಾಣಗಳು ಅಂತ ಹೇಳ್ತೀವಿ ಅಂದ್ರೆ ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತೀವಿ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಒಳಗಡೆ ತ್ರೀ ಟೈಪ್ಸ್ ಇದಾವೆ ಒಂದು ಸಾಂಸ್ಕೃತಿಕ ಈ ಒಂದು ತಾಣಗಳಂತ ಹೇಳ್ತೀವಿ ಅಥವಾ ಅದಕ್ಕೆ ಏನಂತ ಕರಿ ಕಲ್ಚರಲ್ ಸೈಟ್ಸ್ ಎಷ್ಟಿದಾವೆ ಸೊ ಸಾಂಸ್ಕೃತಿಕ ತಾಣಗಳೊಳಗಡೆ ಎಷ್ಟು ಅಂತಂದ್ರೆ ಈ ಒಂದು ನಮ್ಮ ಕ ನಮ್ಮ ಭಾರತ ಒಳಗಡೆ ಪ್ರೆಸೆಂಟ್ ಎಷ್ಟಿದಾವು ಅಂತ ಮೂವತ್ ನಾಲ್ಕ ಇದಾವೆ ಇನ್ನ ಜೈವಿಕ ತಾಣಗಳು ಅಂತಂದಾಗ ಯಾವುದು ಅಂದ್ರೆ ನ್ಯಾಚುರಲ್ ಅಂದ್ರ ನ್ಯಾಚುರಲ್ ಆಗಿರ್ತಕ್ಕಂಥ ಅಥವಾ ನ್ಯಾಚುರಲ್ ಹೆರಿಟೇಜಸ್ ಎಷ್ಟಿದಾವು ಅಂತಂದ್ರ ನಮ್ಮ ಭಾರತದೊಳಗಡೆ ಟೋಟಲ್ ಎಷ್ಟು ಅಂತ ಏಳಿದಾವೆ ಏಳು ಅಂದ್ರೆ ಜೈವಿಕ ತಾಣಗಳು ಮಿಶ್ರ ತಾಣಗಳು ಎಷ್ಟಿದಾವು ಅಂತಂದ್ರ ಒಂದಿದೆ ಮಿಶ್ರ ತಾಣ ಎಷ್ಟಿದಾವು ಅಂದ್ರೆ ಒಂದಿದೆ ಸಾಂಸ್ಕೃತಿಕ ತಾಣಗಳಲ್ಲಿ ಆಯ್ಕೆ ಆಗಿರೋದು ಭಾರತದಲ್ಲಿ ಮೂವತ್ನಾಲ್ಕು ಸಾಂಸ್ಕೃತಿಕ ಅಂದ್ರೆ ವಾಸ್ತುಶಿಲ್ಪ ಆಗಿರ್ಬೋದು ಕಲೆ ಆಗಿರ್ಬೋದು ಅಥವಾ ಶಾಸನಗಳ ಸಂಬಂಧಪಟ್ಟಂಗೆ ಆಗಿರ್ಬೋದು ಟೋಟಲ್ ಆಗಿ ಈ ಒಂದು ಅಹ್ ಸಾರಿಗೆ ವ್ಯವಸ್ಥೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ವಸ್ತುಗಳಾಗಿರ್ಬೋದು ಟೋಟಲ್ ಎಷ್ಟು ಅಂತಂದ್ರೆ ಟೋಟಲ್ ಮೂವತ್ ನಾಲ್ಕು ಇದಾವೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥವು ಎಷ್ಟು ಅಂತಾರೆ ಸಾಂಸ್ಕೃತಿಕ ತಾಣಗಳಲ್ಲಿ ಆಡಗಿದ್ದು ಮೂವತ್ನಾಲ್ಕ ಇದಾವೆ ಇನ್ನ ಜೈವಿಕ ತಾಣಗಳಲ್ಲಿ ಆಡಗಿದ್ದು ಎಷ್ಟು ಅಂತರ ಇದಾವೆ ಸ್ಪೆಷಲಿ ಜೈವಿಕ ತಾಣಗಳಲ್ಲಿ ಆಡಾಗಿದ್ದು ಅಂತಂದಾಗ ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಸ್ಸಾಂನ ಮಾಣಸ ಆಗಿರ್ಬೋದು ಸೊ ಅದಾದ್ಮೇಲೆ ರಾಜಸ್ಥಾನದ ಕಿಯೋಲ್ ಅಡಿಯೋ ಅಂತಕ್ಕಂಥದ್ದಾಗಿರ್ಬಹುದು ಅದ್ರ ಜೊತೆಗೆ ಯಾವುದು ಅಂದ್ರ ನಂದಾದೇವಿ ಅಂದ್ರ ಉತ್ತರಾಖಂಡದ ನಂದಾದೇವಿ ಅಥವಾ ಅದಕ್ಕೆ ಏನಂತ ಕರಿತಾರೆ ಅಂತಂದ್ರ ಪುಷ್ಪ ಕಣಿವೆ ಅಂದ್ರ ಫ್ಲವರ್ ವ್ಯಾಲಿ ಅಂತ ಏನ್ ಹೇಳ್ತೀವಿ ಅದಾಗಿರಬಹುದು ಜೊತೆಗೆ ಯಾವುದು ಅಂತಂದ್ರ ಪಶ್ಚಿಮ ಘಟ್ಟಗಳಾಗಿರಬಹುದು ಹೌದಾ ಗ್ರೇಟ್ ಹಿಮಾಲಯನ್ ಆಗಿರ್ಬೋದು ಗ್ರೇಟ್ ಹಿಮಾಲಯನ್ ಅಂತ ನೋಡ್ತಿವಿ ಹೌದಾ ಸೊ ಇಷ್ಟು ಏನಾಗಿದಾವ ಅಂತಂದ್ರೆ ಆಡ್ ಆಗಿರ್ತಕ್ಕಂಥವು ಇವಿಷ್ಟು ಯಾವ್ದ್ರಲ್ಲಿ ಆಗಿದಾವು ಅಂತರ ಜೈವಿಕ ಈ ಒಂದು ತಾಣಗಳಲ್ಲಿ ಆಡಗಿದಾವ್ ಒಂದೇ ಒಂದು ಮಿಶ್ರ ತಾನಗಳು ಅದು ಸಾಂಸ್ಕೃತಿಕನು ಸ್ಥಾನಮಾನ ಪಡ್ಕೊಂಡಿದೆ ಜೈವಿಕನು ಸ್ಥಾನ ಪಡ್ಕೊಂಡಿದೆ ಎರಡೇ ಯಾವುದು ಮಿಶ್ರ ತಾಣ ಯಾವುದು ಅಥವಾ ಹೆರಿಟೇಜಸ್ ಯಾವುದು ಅಂತ ಅದು ಸಿಕ್ಕಿಂನ ಕಾಂಚನ ಜುಂಗ ಅಂತ ಹೇಳ್ತೀವಿ ಸೊ ನಮ್ಮ ಭಾರತದ ಏಕೈಕ ಮಿಶ್ರ ತಾನ ಯಾವುದು ಅಂತಂದ್ರ ಅದು ಕಾಂಚನ ಜುಂಗ ಸಿಕ್ಕಿಂನ ಜುಂಗ ಅಂತ ಹೇಳ್ತೀವಿ ಹಾಗಾದ್ರೆ ನಮ್ಮ ಕರ್ನಾಟಕದೊಳಗಡೆ ಏನಾಗುತ್ತೆ ಅಂತರ ಆಡ್ ಆಗಿದೆ ಎಷ್ಟು ಅಂತಂದ್ರ ನಾಲ್ಕ್ ನಾಲ್ಕು ಪ್ಲೇಸ್ ಗಳು ಪಡ್ಕೊಂಡಿದ್ದಾವೆ ಹಂಪಿ ಪಟ್ಟದಕಲ್ಲು ಹೊಯ್ಸಳೇಶ್ವರ ದೇವಾಲಯ ಈ ಮೂರು ಯಾವ್ದ್ರೊಳಗಡೆ ಅಂತರ ಸಾಂಸ್ಕೃತಿಕ ತಾಣಗಳಲ್ಲಿ ಸ್ಥಾನವನ್ನ ಪಡ್ಕೊಂಡಿದಾವೆ ಪಶ್ಚಿಮ ಘಟ್ಟಗಳು ಯಾವ್ದ್ರಲ್ಲಿ ಅಂತಂದ್ರ ಜೈವಿಕ ತಾಣಗಳಲ್ಲಿ ಆ್ಯಡ್ ಆಗಿದೆ ಯಾವ್ದು ಅಂತರ ಪಶ್ಚಿಮ ಘಟ್ಟಗಳು ಹಾಗಾದ್ರೆ ಕರ್ನಾಟಕದಲ್ಲಿ ನಾಲ್ಕು ಯಾವುದು ಅಂತಂದ್ರ ಒಂದು ಹಂಪಿ ಎರಡನೇದು ಪಟ್ಟದಕಲ್ಲು ಮೂರನೇದು ಪಶ್ಚಿಮ ಘಟ್ಟಗಳು ನಾಲ್ಕನೇದು ಯಾವುದು ಅಂದ್ರ ಹೊಯ್ಸಳರ ದೇವಾಲಯಗಳು ಹಂಗಾದ್ರೆ ಹಂಪಿ ಎಷ್ಟಲ್ಲಿ ಆಯ್ತು ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತಾರೊಳಗಡೆ ಹಂಪಿ ಆಗತ್ತೆ ಹೌದಾ ಸೊ ಹಂಪಿ ಆಡ್ ಆಡಾಗಿದ್ದು ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರೊಳಗಡೆ ಪಟ್ಟದ ಕಲ್ಲು ಎಷ್ಟೆ ಆಯ್ತು ಅಂತಂದ್ರೆ ಹತ್ತೊಂಬತ್ ನೂರ ಪಟ್ಟದಕಲ್ಲು ಸಾಂಸ್ಕೃತಿಕ ತಾಣವಾಗಿ ಆಡಾಗತ್ತೆ ಎರಡ್ ಸಾವಿರದ ಹನ್ನೆರಡರೊಳಗಡೆ ಪಶ್ಚಿಮ ಘಟ್ಟಗಳು ಆಮೇಲೆ ಇನ್ನೊಂದ್ ಪಾಯಿಂಟ್ ಏನ್ ಬಿಟ್ಕೊಡ್ರಿ ಹಂಪಿ ಭಾರತದ ಎಷ್ಟನೇ ತಾಣವಾಗಿ ಆಡಾಗತ್ತೆ ಅಂತಂದ್ರೆ ಭಾರತ ಒಳಗಡೆ ಹನ್ನೆರಡನೇ ಆಡ್ ಆಡಾಗತ್ತೆ ಹಂಪಿ ಭಾರತದ ಕರ್ನಾಟಕದ ಮೊದಲು ಕರ್ನಾಟಕದ ಮೊದಲು ಆದ್ರೆ ಭಾರತದ ಎಷ್ಟನೇ ತಾಣ ಅಂತಂದ್ರ ಹನ್ನೆರಡನೇ ತಾನ ಯಾವುದು ಅಂತಂದ್ರ ಹಂಪಿ ಆಮೇಲೆ ಕರ್ನಾಟಕದೊಳಗಡೆ ಎರಡನೇದ್ದು ಭಾರತದ ಹದಿನಾಲ್ಕನೇ ತಾಣ ಯಾವುದು ಅಂತಂದ್ರ ಪಟ್ಟದ ಕಲ್ಲು ಪಶ್ಚಿಮ ಘಟ್ಟಗಳು ಕರ್ನಾಟಕದ ಮೂರನೆಯ ಆದ್ರೆ ಭಾರತದ ಎಷ್ಟನೇದ್ದು ಅಂತಂದ್ರ ಇಪ್ಪತ್ತೊಂಬತ್ತನೇದ್ದು ಹೊಯ್ಸಳರ ದೇವಾಲಯಗಳು ಭಾರತದ ಎಷ್ಟನೇದ್ದು ಅಂತಂದ್ರ ನಲ್ವತ್ತೆರಡನೇದ್ದು ಕರ್ನಾಟಕದ ಎಷ್ಟನೇದ್ದು ಅಂತಂದ್ರ ನಾಲ್ಕನೆಯ ತಾನ ಹಾಗಾದ್ರೆ ಹಂಪಿ ಹತ್ತೊಂಬತ್ತೂರ ಎಂಬತ್ತಾರೊಳಗಡೆ ಎಂಬತ್ತಾರೊಳಗಡೆ ಏನಾಗುತ್ತೆ ಅಂದ್ರೆ ಸಾಂಸ್ಕೃತಿಕ ತಾಣದಲ್ಲಿ ಸೇರ್ಪಡೆ ಆಗುತ್ತೆ ಪಟ್ಟದ ಕಲ್ಲು ಹತ್ತೊಂಬತ್ತೂರ ಎಂಬತ್ತೇಳರೊಳಗಡೆ ಸಾಂಸ್ಕೃತಿಕ ತಾಣವಾಗಿ ಸೇರ್ಪಡೆ ಆಗತ್ತೆ ಪಶ್ಚಿಮ ಘಟ್ಟಗಳು ಎರಡ್ ಸಾವಿರದ ಹನ್ನೆರಡರೊಳಗಡೆ ಕರ್ನಾಟಕದ ಜೈವಿಕ ತಾಣಗಳಲ್ಲಿ ಆಡ್ ಆಗತ್ತೆ ಜೊತೆಗೆ ಹೊಯ್ಸಳ ದೇವಾಲಯಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಈ ಒಂದು ಸಾಂಸ್ಕೃತಿಕ ತಾಣಗಳಲ್ಲಿ ಆಡ್ ಆಗತ್ತೆ ಈ ಒಂದು ಹೊಯ್ಸಲಾರ್ ದೇವಾಲಯಗಳೊಳಗಡೆ ಮೂರ್ ಮೂರ್ ದೇವಾಲಯಗಳನ್ನ ಗುರುತಿಸುವ ಒಂದು ಬೇಲೂರು ಹಳೆಬೀಡು ಇನ್ನೊಂದು ಯಾವುದು ಅಂದ್ರೆ ಸೋಮನಾಥಪುರ ಅಂತ ಹೇಳ್ತೀವಿ ಸೊ ಈ ಮೂರು ಟೆಂಪಲ್ಗಳನ್ನ ಸೇರಿಸ್ಕೊಂಡು ಹೊಯ್ಸಲ ಹೊಯ್ಸಲರ್ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಮೂರು ದೇವಾಲಯಗಳನ್ನ ಎರಡ್ ಸಾವಿರದ ಇಪ್ಪತ್ ಮೂರರೊಳಗಡೆ ನಲ್ವತ್ತೆರಡನೇ ಸ್ಥಾನವಾಗಿ ಭಾರತದಲ್ಲಿ ಗುರುತಿಸಲ್ಪಟ್ಟಿದಾವೆ ಕರ್ನಾಟಕದ ಒಳಗಡೆ ಎಷ್ಟನೇ ಸ್ಥಾನ ಹಾಗಾದ್ರೆ ಅಂತಂದ್ರೆ ನಾಲ್ಕನೆಯ ಸ್ಥಾನಗಳಾಗಿದ್ದಾವೆ ಸೊ ಕರ್ನಾಟಕ ಅತಿ ಹೆಚ್ಚು ಏನಾಗುತ್ತೆ ಅಂತ ಆನೆಗಳನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅದಕ್ಕೆ ನೀಲಗಿರಿ ಬಯೋಸ್ಪಿಯರ್ ಕರ್ನಾಟಕದಲ್ಲಿ ಹಂಚಿಕೆ ಆಗುತ್ತೆ ಸೊ ನೀಲಗಿರಿ ಬಯೋಸ್ಪಿಯರ್ ಏನಂತ ಕೇಳ್ತೀವಿ ಅಂತ ಆನೆ ಮೀಸಲು ತಾಣ ಅಂತ ಕೂಡ ಹೇಳ್ತೀವಿ ಸೊ ಕರ್ನಾಟಕ ಅತಿ ಹೆಚ್ಚು ಯಾವ್ದಕ್ ಫೇಮಸ್ ಅಂತಂದ್ರೆ ಏಷ್ಯನ್ ಆನೆಗಳು ಏಷ್ಯನ್ ಎಲ್ಫಂಟ್ ಗಳಿಗೆ ಫೇಮಸ್ ಆಗಿರೋದು ಅಂಡ್ ಕರ್ನಾಟಕವು ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತಹ ರಾಜ್ಯದಲ್ಲಿ ಎಷ್ಟನೇ ರಾಜ್ಯ ಅಂತಂದ್ರೆ ಎರಡನೇ ನಮ್ಮ ಮೊದಲ ಹೈಯೆಸ್ಟ್ ಮಧ್ಯಪ್ರದೇಶ ಆದ್ರೆ ಎರಡನೇದ್ ಯಾವ್ದು ಅಂತಂದ್ರೆ ಕರ್ನಾಟಕ ಹುಲಿಗಳನ್ನ ಹೊಂದಿರತಕ್ಕಂಥದ್ದು ಅಂಡ್ ಕರ್ನಾಟಕದಲ್ಲಿ ಹೆಚ್ಚಿನ ನೀರಾವರಿ ಮೂಲ ಯಾವುದು ಅಂತ ಕೊಳವೆ ಬಾವಿ ನೀರಾವರಿಯ ಮೂಲ ಏನ್ ನೀವು ಬಾವಿಗಳು ಬಾವಿಗಳು ಅಥವಾ ನೆಕ್ಸ್ಟ್ ಯಾವ್ದು ಅಂದ್ರೆ ನೀರಾವರಿ ಪದ್ದತಿಗಳನ್ನ ಏನ್ ನೋಡ್ತೀವಿ ಅದು ಕೊಳವೆ ಬಾವಿ ಆಗಿರ್ಬೋದು ಅಥವಾ ಬಾವಿಗಳಾಗಿರ್ಬೋದು ಸರೋವರಗಳಾಗಿರ್ಬೋದು ನದಿಗಳಾಗಿರ್ಬೋದು ಈ ತರದು ನೀರಿನ ಮೂಲ ಅಂತಂದಾಗ ನಮ್ಮ ಕರ್ನಾಟಕದೊಳಗಡೆ ಹೆಚ್ಚಿನ ನೀರಾವರಿ ಮೂಲ ಯಾವ್ದಾಗೈತಿ ಅಂದ್ರೆ ಕೊಳವೆ ಬಾವಿ ಆಗಿದೆ ಹಾಗಾದ್ರೆ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂತಹ ಮೂಲ ಯಾವುದು ಕರ್ನಾಟಕದಲ್ಲಿ ಅಂತಂದಾಗ ಜಲ ವಿದ್ಯುತ್ ಅಂತ ಹೇಳ್ತೀವಿ ಕರ್ನಾಟಕದೊಳಗಡೆ ಅತಿ ಹೆಚ್ಚು ವಿದ್ಯುತ್ ಶಕ್ತಿ ನಾವು ಯಾವ್ದ್ರಿಂದ ಪ್ರೊಡಕ್ಷನ್ ತಗೋತೀವಿ ಅಂತಂದ್ರ ಜಲ ಇಂದ ಪ್ರೊಡಕ್ಷನ್ ಮಾಡ್ಕೋತೇವೆ ಸೊ ಅದು ಬಿಟ್ರೆ ಕರ್ನ ಕನ್ನಡದ ಮೊದಲ ಶಾಸನ ಇನ್ನು ಕೂಡ ಕರ್ನಾಟಕದ ಸಂಬಂಧಪಟ್ಟಂಗೆ ಮಾತಾಡ್ಬೇಕಿತ್ತು ಅಂತಂದ್ರೆ ಕನ್ನಡದ ಮೊದಲ ಶಾಸನ ಯಾವುದು ಅಂತರ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ ಸೊ ಕನ್ನಡದ ಮೊದಲ ಶಾಸನ ಯಾವುದು ಅಂತರ ಹಲ್ಮಿಡಿ ಶಾಸನ ಕರ್ನಾಟಕದ ಮೊದಲ ಶಾಸನ ಯಾವುದು ಅಂತರ ತಾಳಗುಂದ ಶಾಸನ ಹೌದಾ ಕನ್ನಡದ ಅಂದ್ರೆ ಕನ್ನಡದಲ್ಲೇ ಎದಿರ್ತಕ್ಕಂಥ ಕನ್ನಡದ ಮೊದಲ ಶಾಸನ ಯಾವುದು ಅಂದ್ರ ಹಲ್ಮಿಡಿ ಶಾಸನ ಆದ್ರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಯಾವುದು ಅಂತ ತಾಳಗುಂದ ಶಾಸನ ಅಂತ ಹೇಳ್ತೀವಿ ಇನ್ನ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದ್ರ ಕದಂಬ ಸಾಮ್ರಾಜ್ಯ ಆಮೇಲೆ ಒಂದ್ ಪಾಯಿಂಟ್ ನೆನ್ ಬಿಟ್ಕೊಡ್ರಿ ಕರ್ನಾಟಕವನ್ನ ಆಡಳಿತ ಮಾಡಿರ್ತಕ್ಕಂಥ ಮೊದಲ ಸಾಮ್ರಾಜ್ಯ ಸಾಮ್ರಾಜ್ಯ ಯಾವುದು ಅಂತಾರ ಅದು ಶಾತವಾಹನರು ಅಂತ ಹೇಳ್ತೀವಿ ಆದ್ರೆ ಕರ್ನಾಟಕದನ್ನ ಆಳಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡದ ಮನೆತನ ಯಾವುದು ಅಂತಂದಾಗ ಮಾತ್ರ ನಾವು ಯಾವ್ದನ್ನ ಹೇಳ್ತೀವಿ ಅಂತ ಕದಂಬ ಅಂತ ಹೇಳ್ತೇವೆ ಹಾಗಾದ್ರೆ ಕದಂಬರ ರಾಜಧಾನಿ ಯಾವ್ದಾಗಿತ್ತು ಅಂತಾರ ಆಗಿತ್ತು ಕರ್ನಾಟಕದಲ್ಲಿ ದೀರ್ಘಾವಧಿ ಆಡಳಿತ ನಡೆಸಿರ್ತಕ್ಕಂತ ಸಾಮ್ರಾಜ್ಯ ಯಾವುದು ಅಂತಂದ್ರ ಗಂಗರು ಅಂಶ ಸೊ ಗಂಗರು ಕದಂಬರ ಕದಂಬರಾದಂತ ಏನ್ ಗಂಗರು ಬರ್ತಾರೋ ಅವರು ಅತಿ ಹೆಚ್ಚು ಅವಧಿಗೆ ದೀರ್ಘ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದವರು ಯಾರು ಅಂತರ ಗಂಗರು ಕರ್ನಾಟಕದಲ್ಲಿ ಅತಿ ಹೆಚ್ಚು ವೈಭವಿತವಾಗಿ ಆಡಳಿತ ನಡೆಸಿರ್ತಕ್ಕಂಥ ಸಾಮ್ರಾಜ್ಯ ಯಾವುದು ಅಂತ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ ಅದ ಸೊ ನೀವು ಕೇಳ್ತಾ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಸೊ ಬೀದಿ ಬೀದಿಗಳಲ್ಲಿ ಕೂಡ ಏನಾಗಿರ್ತೀವಿ ಅಂದ್ರೆ ರತ್ನಗಳನ್ನ ಶೇರ್ನಲ್ಲಿ ಅಳಿತಾ ಇದ್ರ ರತ್ನ ಮತ್ತು ಎಲ್ಲ ಏನ್ ಮಾಡ್ತಾರ ಆಭರಣಗಳನ್ನ ಸೊ ರೋಡ್ ಮೇಲೆಲ್ಲಾ ಮಾರಾಟ ಮಾಡ್ತಾರ ಅಷ್ಟು ಅಂದ್ರೆ ಅಂದ್ರ ಅಷ್ಟು ವೈಭವಿಕವಾಗಿ ಒಂದು ಸಾಮ್ರಾಜ್ಯವನ್ನು ನಡೆಸಿರ್ತಕ್ಕಂಥದ್ದು ಯಾರು ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ ಸೊ ಬದಾಮಿ ಚಾಲುಕ್ಯರ ಸೈನ್ಯವನ್ನ ಏನಂತ ಕರಿತಾ ಇದ್ರು ಅಂತ ಕರ್ನಾಟಕ ಬಲ ಅಂತ ಕರಿತ ಇದು ಕ್ವಶನ್ ಆಗಿದೆ ಸುಮಾರು ಬಾರಿ ಕ್ವೇಶನ್ ಕರ್ನಾಟಕ ಬಲ ಅಂತ ಹೇಳ್ಬಿಟ್ಟು ಯಾವ ಸೈನ್ಯವನ್ನ ಕರಿತಾ ಇದ್ರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದಾನೆ ಬದಾಮ ಬದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರಿತಾ ಇದ್ರು ಇನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಯಾವುದು ಅಂತಾರ ಅದು ಬಹುಮಣಿ ಸುಲ್ತಾನರು ಅಂತ ಹೇಳ್ತೀವಿ ಸೊ ಬಹುಮಣಿ ಸುಲ್ತಾನರು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಮುಸ್ಲಿಂ ಮನೆತನ ಬಿಟ್ರೆ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳು ಅಂತ ನೋಡಿದಾಗ ಕರ್ನಾಟಕದ ಗಾಂಧಿ ಅಂತ ಯಾರಿ ಕರಿತೀವಿ ಅಂತಂದ್ರ ಹರ್ಡೇಕರ್ ಮಂಜಪ್ಪನ ಅವ್ರಿಗೆ ಕರಿತೀವಿ ಕರ್ನಾಟಕದ ಗಾಂಧಿ ಅಂತ ಯಾರಿ ಕರಿತೀವಿ ಅಂದ್ರ ಹರ್ಡೇಕರ್ ಮಂಜಪ್ಪನ ಅವ್ರಿಗೆ ಇನ್ನ ಕನ್ನಡದ ಕೇಸರಿ ಅಂತ ಯಾರಿ ಕರಿತೀವಿ ಅಂತ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರಿಗೆ ಕರಿತೀವಿ ಯಾರು ಅಂತ ಕನ್ನಡದ ಕೇಸರಿ ಅಂತ ಯಾರಿ ಕರಿತೀವಿ ಅಂದ್ರ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರಿಗೆ ಕರಿತೀವಿ ಕರ್ನಾಟಕದ ಕುಲುಪು ರೋಹಿತ ಅಂತ ಯಾರಿ ಕರಿತೀವಿ ಅಂತ ಆಲೂರು ವೆಂಕಟರಾಯರನ್ನ ಕರಿತೀವಿ ಯಾರನ್ನ ಅಂತ ಕರ್ನಾಟಕದ ಕುಲುಪು ರೋಹಿತ ಅಂತ ಕರಿತೀವಿ ಹಾಗಾದ್ರೆ ಕರ್ನಾಟಕದ ಅಂದ್ರೆ ಅಲೂರು ವೆಂಕಟರಾಯರ ಪ್ರಮುಖ ಕೃತಿ ಯಾರು ಯಾವುದು ಅಂದ್ರೆ ಕರ್ನಾಟಕ ಗತ ವೈಭವ ಅಂತಕ್ಕಂಥ ಕೃತಿ ಕರ್ನಾಟಕ ಗತ ವೈಭವ ಅಂತಕ್ಕಂಥ ಕೃತಿಯನ್ನ ಯಾರು ಬರೆದಿದ್ದಾರೆ ಅಂತ ಆಲೂರು ವೆಂಕಟರಾಯರವ್ರು ಬರೀತಾರೆ ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪಕರು ಯಾರು ಅಂತಂದ್ರೆ ಎನ್ ಎಸ್ ಹರ್ಡೇಕರ್ ಸೊ ಕರ್ನಾಟಕದವ್ರಿಗೆ ಆರ್ಗನೈಸ್ ಮಾಡಿರ್ತಕ್ಕಂಥ ಹಿಂದೂಸ್ತಾನಿ ಸೇವಾದಳ ಸಂಸ್ಥಾಪಕರು ಯಾರಾಗಿರ್ತಾರೆ ಅಂತ ಎನ್ ಎಸ್ ಹರ್ಡೇಕರ್ ಅವರು ಆಗಿರ್ತಾರೆ ಸೊ ಹಾಗಾದ್ರೆ ಮೈಸೂರಿನ ನಿರ್ಮಾತೃ ಯಾರು ಅಂತಾರ ಸರ್ ಎಂ ವಿಶ್ವೇಶ್ವರಯ್ಯನವರು ಒಡೆಯರ್ ಆಗಿರ್ತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆ ದಿವಾಂಡ್ರ ಕೆಲಸ ಮಾಡಿದವರು ಯಾರು ಅಂತಂದ್ರೆ ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಸೊ ಮೈಸೂರು ನಿರ್ಮಾತೃ ಅಂತ ಯಾರಿ ಕರೀತಾರೆ ಅಂತ ವಿಶ್ವೇಶ್ವರಯ್ಯನ ಕರಿತೀವಿ ಅದೇ ರೀತಿ ಆಧುನಿಕ ಮೈಸೂರು ನಿರ್ಮಾತೃ ಅಂತ ಯಾರಿ ಕರಿತೀವಿ ಅಂತ ಎಸ್ ಅವ್ರಿಗೆ ಕರಿತೀವಿ ಹಾಗಾದ್ರೆ ಕರ್ನಾಟಕ ಏಕೀಕರಣದ ಪಿತಾಮಹ ಅಂತ ಯಾರ ಕರಿತೀವಿ ಅಂತಾರ ಚನ್ನಬಸಪ್ಪನವ್ರಿಗೆ ಕರಿತೀವಿ ಏಕೀಕರಣದ ಪಿತಾಮಹ ಅಂತ ಹೇಳ್ಬಿಟ್ಟು ಚನ್ನಬಸಪ್ಪನವ್ರಿಗೆ ಕರಿತೀವಿ ಹಾಗಾದ್ರೆ ಸಿರಿಗಡ್ ಸೋರಿ ಸಿರಿಗನ್ನಡಂ ಗೆಲ್ಗೆ ಆತರ ಸಿರಿಗನ್ನಡಂ ಗೆಲ್ಗೆ ಮತ್ತು ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾರೆ ಸೊ ಸಿರಿಗನ್ನಡಂ ಗೆಲ್ಗೆ ಕೊಟ್ಟವ್ರು ಯಾರು ಅಂತಂದ್ರ ರಾಹ ದೇಶಪಾಂಡೆ ಅವ್ರು ಕೊಟ್ಟಿದ್ದು ಸೊ ಅದಾದ ನಂತರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದವ್ರು ಯಾರು ಅಂತಂದ್ರೆ ಹೌದಾ ಸೊ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕೃತಿ ಇದನ್ನ ಹಾಡನ್ ಬರ್ದವ್ರು ಯಾರು ಅಂತ ಹುಲ್ಗೋಳ್ ರಾವ್ ಅಂತ ಹೇಳ್ತೇವೆ ಸೊ ಹತ್ತೊಂಬತ್ತರ ಇಪ್ಪತ್ತ್ ನಾಲ್ಕರ ಏನ್ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅಂತಾರ ಈ ಒಂದು ಹಾಡನ್ನ ಹಾಡ್ತಾರೆ ಸೊ ಹಾಗಾದ್ರೆ ಹುಲ್ಗೋಳ ನಾರಾಯಣ ರಚನೆ ಮಾಡಿದ್ ಯಾವ್ದು ಅಂತಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಸೊ ಇವಿಷ್ಟು ಏನು ಅಂತಂದ್ರೆ ನಾವ್ ಇವರ್ ಡಿಸ್ಕಶನ್ ಮಾಡಿರ್ತಕ್ಕಂತ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ಇರ್ತಕ್ಕಂತಹ ಅಹ್ ಕಿರು ಪರಿಚಯ ಅಂತ ಹೇಳ್ತೀವಿ ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂಥ ಭೌಗೋಳಿಕ ಸ್ಥಾನಮಾನ ಏನಿದೆ ಅಂಡ್ ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಜ್ಯಪಾಲರು ಮುಖ್ಯವಾಗಿರ್ತಕ್ಕಂಥ ಫಸ್ಟ್ ಯಾರು ಬಂದ್ರು ಆಮೇಲೆ ಮುಖ್ಯಮಂತ್ರಿಗಳು ಯಾರು ಬಂದ್ರು ಸೊ ಅದಾದ ನಂತರ ಕರ್ನಾಟಕದ ನದಿಗಳು ಏನಿದಾವೆ ನೃತ್ಯ ಫಾರ್ಮ್ಗಳು ಅಂದ್ರೆ ಡ್ಯಾನ್ಸ್ ಫಾರ್ಮ್ಸ್ ಗಳು ಏನಿದಾವೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಯಾವಿದಾವೆ ಅದ ಸೊ ಕರ್ನಾಟಕದ ಪ್ರಮುಖ ಕವಿಗಳಾಗಿರ್ಬಹುದು ಅಥವಾ ಅವ್ರಿಗೆ ಇರ್ತಕ್ಕಂಥ ಅನ್ವರ್ತಕ ನಾಮಗಳಾಗಿರ್ಬೋದು ಕರ್ನಾಟಕದ ಹಳೆ ಹೆಸರು ಮತ್ತು ಈಗಿನ ಹೆಸರುಗಳಾಗಿರ್ಬಹುದು ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ಕರ್ನಾಟಕ ಸಂಬಂಧಪಟ್ಟ ಎಮ್ ಸಾಕ್ಷರತೆ ಸಂಬಂಧಪಟ್ಟಂಗೆ ಜನಸಂಖ್ಯೆ ಸಂಬಂಧಪಟ್ಟಂಗೆ ಸೊ ಇದಿಷ್ಟು ಏನು ಅಂತಾರೆ ಕರ್ನಾಟಕ ಸಂಬಂಧಪಟ್ಟಂಗೆ ಈ ಟಾಪಿಕ್ ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಟು ಬಿ ಎಂಟಿ ಸಿನ್ ನೀವೇನು ಗ್ರೂಪ್ ಸಿ ಎಕ್ಸಾಮ್ಸ್ ಅನ್ನು ಬರಿತಾ ಇರ್ತಾರೋ ಸೊ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು ಕರ್ನಾಟಕದ ಕಿರು ಪರಿಚಯ ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು